ಲೋಕ ತೀರ್ಪು 2024 ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಆರಂಭಿಕ ಹಂತದಲ್ಲೇ 277 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ದೇಶ ಅಂದಾಗ ಬಹಳ ಮುಖ್ಯವಾಗಿ ನೋಡಿ, ಹಾವೇರಿ ಅಂದಾಗ ಬಸವರಾಜ ಬೊಮ್ಮಾಯಿ ಕಣದಲ್ಲಿದ್ದಾರೆ, ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಆನಂದ್ ಗಡ್ಡ ದೇವರ ಮಠ್, ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ, ರಾಜಕೀಯ ಹಿನ್ನೆಲೆ ಇರುವಂತಹ ಅವರ ತಂದೆಯವರು ಇವರು ಕಣದಲ್ಲಿದ್ದಾರೆ. ಸೊ ಇಲ್ಲಿ ಮುನ್ನಡೆಯನ್ನು ಕಾಂಗ್ರೆಸ್ನಿಂದ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಬಹುತೇಕ ಈ ಬಾರಿ ಏನು ಪ್ಲಸ್ ಆಗಿದೆ ಅಂತ ನೋಡಬೇಕಾಗತ್ತೆ. ಅಫ್ಕೋರ್ಸ್ ಗ್ಯಾರಂಟಿಗಳು ಮತ್ತು 10 ವರ್ಷದ ದೇಶದ ಬಿಜೆಪಿ ಆಡಳಿತವನ್ನು ನೋಡಿರುವಂತಹ ಜನಸಾಮಾನ್ಯರು ಈ ಬಾರಿ ಯಾವ ರೀತಿಯ ಜನಾದೇಶವನ್ನು ಕೊಡಬಹುದು ಅನ್ನುವಂತಹ ಒಂದಷ್ಟು ಕುತೂಹಲ. ಮಹೇಶ್ ಗೌಡ್ರೆ, ನರೇಂದ್ರ ಮೋದಿಯವರು ನಿನ್ನೆ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಇಲ್ಲಿ ಬಂದಿರೋದು ಜನಾದೇಶದ ವಿಚಾರವನ್ನು ಮಾತಾಡಲಿಕ್ಕೆ ಹೊರತು ಯಾವುದೇ ಪಕ್ಷವನ್ನು ತಗೊಳ್ಬೇಕು ಅನ್ನೋ ಚಟದಲ್ಲಿ ಬಂದಿಲ್ಲ. ನನಗೇನು ಯಾರು ಈಗ ಜನಾದೇಶದ ತೀರ್ಪು ಯಾವ ಪಕ್ಷದ ಪರವಾಗಿ ಬರುತ್ತದೆ ಆ ಪಕ್ಷವು ನಾನು ಗೌರವಿಸೋದು ನನ್ನ ಕರ್ತವ್ಯ. ಹಾಗಾಗಿ 10 ವರ್ಷದಲ್ಲಿ ದುರಾಡಳಿತ ನಡೀತಿತ್ತು, ಅವೆಲ್ಲ ಹೇಳೋ ಕತೆ ಎಲ್ಲ ಕೇಳಿ ಕಥಂ ನಾಟಕ ಬಂದ್. ಈಗ ಬರೀ ಇದನ್ನ ನೋಡಲಿ, ಆಪ್ನವ್ರಿಗೂ ವಿನಂತಿ ಮಾಡ್ತೀನಿ, ನೀವು ವಿನಂತಿ ಮಾಡ್ತೀನಿ. ಹಾಗಾಗಿ ನೀವು ಬಾಯಿಗೆ ಬಂದಿದೆ ಅಂತೇಳಿ ಮಾತಾಡಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಹೇಳ್ಬೇಕು, ನಮಗೂ ಬರುತ್ತೆ, ಅದು ಗೌರವ ಅಲ್ಲ. ಇದು ಜನಾದೇಶದ ಪರವಾಗಿ ಮಾತಾಡಿ, ಅದು ಬಿಟ್ಟು ಇವರು ಅದು ಮಾಡಿದ್ದಾರೆ, ಎಲ್ಲಾರು ಮಾಡಿದ್ದಾರೆ, ನೀವೆಲ್ಲಿದ್ದೀರಿ, ನಿಮ್ಮ ಪಕ್ಷದ ಹಾಕಿ ನೋಡ್ಕೊಳ್ಳಿ, ನಾನು ಅದನ್ನ ಮಾತಾಡಕ್ ಬಂದಿಲ್ಲ. ದಿಸ್ ಇಸ್ ನಾಟ್ ದ ಟೈಮ್ ಟು ಟಾಕ್ ಆಲ್ ದೀಸ್ ಥಿಂಗ್ಸ್. ಇದು ಜನಾದೇಶದ ಪರವಾಗಿ ಮಾತಾಡಿ, ಹೋಗ್ತೀವಿ ಅಂತ ದೊಡ್ಡ ಗೌರವದಲ್ಲಿ ಮಾತಾಡಿ. ಮೋದಿ ಈ ದೇಶಕ್ಕೆ ಇಂತ ಗೌರವ ಕೇಳಿದ್ರೆ ಕೇಳ್ರಿ, ಬಿಟ್ರೆ ಬಿಡಿ. ನಿಮ್ ಕತೆ ಯಾವಾಗ ಕೇಳಕ್ ಬಂದವನೇ? ನಿಮ್ ಕತೆ ನಾವ್ ಕೇಳಕ್ ಬಂದಿಲ್ಲ, ನಿಮ್ ಕತೆ ನಾವ್ ಕೇಳಕ್ ಬಂದ. ದೇಶ ಪ್ರಧಾನಿ ಮೋದಿ, ಮೋದಿ ವ್ಯಕ್ತಿ ಅಲ್ಲ, ಮೋದಿ ಒಬ್ಬ ವ್ಯಕ್ತಿ ಈ ದೇಶ. ಅದನ್ನ ಕೇಳ್ರಿ, ನಿಮ್ ಕತೆ ಯಾವನ್ ಕೇಳಕ್ ಬಂದವನೇ? ಏನ್ ಮೋದಿ ಮೊನ್ನೆ ಬಂದ ಅಬ್ದುಲ್ ರಜಾಕ್ ಅಂತವನು, ಅಬ್ದುಲ್ ರಜಾಕ್ ಅಂದವನು ಮೋದಿ ವ್ಯಕ್ತಿ. ಇರಿ ಕೇಳ್ರಿ, ಇರಿ ಸ್ವಲ್ಪ ಇರಿ. ಮೋದಿ ಬಗ್ಗೆ ವ್ಯಕ್ತಿಗತವಾಗಿ ಮಾತಾಡ್ದ, ಯಾವನ್ ಮೇಡಮ್ ಮಾತಾಡಕ್ಕೆ? ಮೋದಿ ದೇಶದ ಪ್ರಧಾನಮಂತ್ರಿ, ತರ್ಡ್ ಕ್ಲಾಸ್ ತರ ಮಾತಾಡೋ ಕೇಳ್ಬೇಕ ತಲೆ ಅಂತ ಕೊಡೋದ್ರಲ್ಲಿ ನಾನು ಮಾತಾಡ್ಬೇಕ? ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಗೌರವ ನೀವು ಚಿಟ್ಟಿಕೆ ಮಾಡಿದ್ಮೇಲೆ ಮಾತಾಡ್ತೀರಿ ರೈಟ್, ಗೊತ್ತಾಯ್ತು ನೋಡಿ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಬೆಳಗಾವಿ ಅಂದಾಗ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನೋಡಿ. 3ನೇ ಬಾರಿ ಮೋದಿ ಹವಾ ಕಂಟಿನ್ಯೂ ಅಂತ ಹೇಳಲಾಗ್ತಾ ಇದೆ. ದೇಶದಲ್ಲಿ NDA 271 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ರೈಟ್ ನೋಡಿ, ಇಂಡಿಯಾ ಒಕ್ಕೂಟ 183 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇತರೆ ಪಾರ್ಟಿಗಳು ಒಂದು ಸಂದರ್ಭದಲ್ಲಿ ತಮ್ಮದೇ ಆದಂತಹ ಬೆಳವಣಿಗೆಯನ್ನು ಕಾಯ್ದುಕೊಳ್ತಾ ಇದೆ ನೋಡಿ. 271 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಿರುವಂತಹ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಮ್ಯಾಜಿಕ್ ನಂಬರ್ ಅಂದಾಗ 272. ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಲ್ಲೊಂದು ಸ್ವಲ್ಪ ಹಾವು ಏಣಿಯಾಟ ಮುಂದುವರೆದಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಅಂದ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸುಧಾಕರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಇನ್ಪುಟ್ಸ್ ಲಭ್ಯವಾಗ್ತಾ ಇದೆ. ರೈಟ್, ಆಗಲೇ ನಮ್ಮ ಪ್ಯಾನಲಿಸ್ಟ್ ಮಾತಾಡ್ತಾ ಇದ್ರು, ಬಹಳ ಮುಖ್ಯವಾಗಿ ಪಕ್ಷದ ವಕ್ತಾರರಾಗಿ ಬಂದಿರುವ ಸಂದರ್ಭದಲ್ಲಿ ಜನಾದೇಶದ ಕುರಿತಂತೆ ವಿಮರ್ಶೆಗಳಾಗಬೇಕೇ ಹೊರತು, ರೈಟ್, ಇಲ್ಲಿ ವ್ಯಕ್ತಿಯನ್ನು ತೇಜೋವಧೆ ಮಾಡುವಂಥ ಯಾವ ಪ್ರಯತ್ನವನ್ನು ಜೀ ಕನ್ನಡ ನ್ಯೂಸ್ ವೇದಿಕೆ ಒಪ್ಪಿಕೊಳ್ಳೋದಿಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಮಹೇಶ್ ಅವರೇ, ಆಗಲೇ ಗಣೇಶರು ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ರು, ಈ ಸಿದ್ದರಾಮಯ್ಯನವರಿಗೆ ಚುನಾವಣೆ ಬಂದ ಸಂದರ್ಭದಲ್ಲಿ ಬರದ ಪರಿಹಾರ
ಕೇಂದ್ರ ಕೊಟ್ಟಿಲ್ಲ ಅನ್ನೋ ನೆನಪಾಗುತ್ತೆ. ಜಿ ಎಸ್ ಟಿ ವಿಚಾರದಲ್ಲಿ ಕೇಂದ್ರಕ್ಕೆ ಚಾಟಿ ಬೀಸುವ ಪ್ರಯತ್ನದಲ್ಲಿ ಆ ಎಲ್ಲ ವಿಚಾರವನ್ನು ಚುನಾವಣೆಯ ಸಂದರ್ಭದಲ್ಲಿ ಜನರ ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನಗಳಾಗುತ್ತೆ ಅಂತ. ಬಿ ಜೆ ಪಿ ಕೂಡ ಅದಕ್ಕೇನು ಹೊರತಾಗಿಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಧರ್ಮವನ್ನು ತರುತ್ತೆ, ಭಾವನಾತ್ಮಕ ವಿಷಯಗಳನ್ನು ತರುತ್ತೆ. ನಿನ್ನೆ ನರೇಂದ್ರ ಮೋದಿಯವರು ಮಾತಾಡೋ ಸಂದರ್ಭದಲ್ಲೂ ಕೂಡ ಪುರಾತನ ಚಿಂತನೆ ಮತ್ತು ನಂಬಿಕೆಗಳ ಮರುವಿಮರ್ಶೆ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂತ ನಾವು ನಿಮ್ಮ ಹತ್ರ ರಿಯಾಕ್ಷನ್ ತಗೊಳ್ತೀನಿ. ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಜಿದ್ದಾಜಿದ್ದಿ ಮುಂದುವರೆದಿದೆ. ನಾಲ್ಕನೇ ಸುತ್ತಿನಲ್ಲಿ ಡಿ ಕೆ ಬ್ರದರ್ಸ್ನ ಹವಾ ಮುಂದುವರಿಯುತ್ತಾ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೆಕ್ ಟು ನೆಕ್ ಫೈಟ್ ಮುಂದುವರೆದಿದೆ. ನೆಕ್ ಟು ನೆಕ್ ಫೈಟ್ ಇದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ, ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಲೆ ಕಣದಲ್ಲಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಆಡಳಿತವನ್ನು ನಡೆಸಿದಂತಹ ಡಿ ಕೆ ಸುರೇಶ್ ಅವರಿಗೆ ಇಲ್ಲಿ ಮಣೆ ಹಾಕ್ತಾರಾ? ಕಳೆದ ಹಲವಾರು ವರ್ಷಗಳಿಂದ, 35 ವರ್ಷಗಳಿಂದ ಸೇವಾ ತತ್ಪರತೆಯನ್ನು ಮರೆದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆ ಭಾಗದ ಜನ ಮಣೆ ಹಾಕ್ತಾರಾ ಅನ್ನುವಂತಹ ಕುತೂಹಲ. ನೋಡಿ, ಇಲ್ಲಿ ವಿಶ್ವದ ಚಿತ್ತ ಭಾರತದತ್ತ ನೆತ್ತಿದೆ ಅಂತ ಹೇಳಿದ್ರೆ ಈ ಚುನಾವಣೆ ಎಷ್ಟು ಮುಖ್ಯ ಅನ್ನೋದನ್ನು ಗಮನಿಸ್ಬೇಕು. ನೋಡಿ, ಚಿಕ್ಕೋಡಿ ಎಂದ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಪುತ್ರಿ ಇಲ್ಲಿ ಕಾಂಗ್ರೆಸ್ನಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಇವರಿಗೆ ಒಂದು ರೀತಿ ಹಿನ್ನಡೆಯಾಗಿದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅನ್ನು ಇವತ್ತು ಗಮನಿಸಬೇಕು, ಅಭ್ಯರ್ಥಿಗಳನ್ನು ಗಮನಿಸಬೇಕು. ಬಿಜೆಪಿಯಲ್ಲಿ ಕೊಂಚ ಹಿರಿಯ ನಾಯಕರೇ, ಅನುಭವಿ ನಾಯಕರೇ ಇಲ್ಲಿ ಕಣದಲ್ಲಿದ್ದರೆ ಕಾಂಗ್ರೆಸ್ ಇವತ್ತು ಬಹಳ ಮುಖ್ಯವಾದಂಥ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತು. ರಾಹುಲ್ ಗಾಂಧಿ ಅವರ ಆದೇಶದ ಪ್ರಕಾರವೇ ನೋಡೋದಾದರೆ ಯುವ ನಾಯಕರಿಗೆ ಮಣೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತು. ಅಂತಿನಲ್ಲಿ ಸಚಿವರ ಮಕ್ಕಳು ಇಲ್ಲಿ ಕಣದಲ್ಲಿದ್ದಾರೆ. ನೋಡಿ, ಯುಪಿಯಲ್ಲಿ NDA ಇಂಡಿಯಾ ನಡುವೆ ರೇಸ್ ಮುಂದುವರೆದಿದೆ. 54ರಲ್ಲಿ NDA, 25ರಲ್ಲಿ INDIA ಒಕ್ಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಯುಪಿಯಲ್ಲಿ NDA ಮತ್ತು ಇಂಡಿಯಾ ಒಕ್ಕೂಟದ ನಡುವಿನ ಬಿಗ್ ರೇಸ್ ಇದೆ. ಬಹಳ ಕುತೂಹಲ ಇದೆ, ಬಹಳ ಕುತೂಹಲವನ್ನು ಈ ಚುನಾವಣಾ ಫಲಿತಾಂಶ ನೀಡ್ತಾ ಇರುವಂಥದ್ದು. 18 ಸುತ್ತಿನಲ್ಲಿ ಏರಿಳಿತಗಳನ್ನು ಡೆಫಿನೆಟ್ಲಿ ನಾವು ಗಮನಿಸಬಹುದು. ಅಂತಿಮವಾಗಿ ಸ್ಪಷ್ಟ ಚಿತ್ರಣ ಬಂದಾಗಲೇ ಯಾರ ಗೆಲುವು ಯಾವ ಕಾರಣಕ್ಕಾಗಿದೆ, ಯಾಕೆ ಗೆಲುವು ಸಿಕ್ತು ಅನ್ನುವಂತಹ ಅಂತಿಮವಂತಹ ವಿಮರ್ಶೆಯನ್ನು ನಾವು ಮಾಡಬಹುದು. ರೈಟ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದು ಬಹಳ ಕುತೂಹಲವನ್ನು ಹುಟ್ಟು ಹಾಕ್ತಾ ಇರೋದು. ದೇಶ ಅಂದಾಗ ಪ್ರತಿಯೊಂದು ರಾಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ಇಡ್ತಿದ್ದೀವಿ. ರಾಜ್ಯ ಅಂದಾಗ 28 ಕ್ಷೇತ್ರಗಳದ್ದು. ನವದೆಹಲಿ ವಿಷಯಕ್ಕೆ ಬರೋದಾದರೆ ದೆಹಲಿಯ ಈಶಾನ್ಯದಲ್ಲಿ ಮನೋಜ್ ತಿವಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಿಜೆಪಿಯ ಬಾನ್ಸುರಿ ಸ್ವರಾಜ್ಗೆ ಹಿನ್ನಡೆಯಾಗಿದೆ. ದೆಹಲಿಯ 3 ಕ್ಷೇತ್ರಗಳಲ್ಲಿ INDIA ಬಹಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದೆಹಲಿ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಕಾಂಗ್ರೆಸ್ನವರು ಮತ್ತು AAP ಅವರು. ಬಹಳ ವಿಶೇಷವಾಗಿ ದೆಹಲಿ ಬಗ್ಗೆ ಮುತುವರ್ಜಿಯನ್ನು ವಹಿಸಿದ ಹಾಗೆ ಕಾಣ್ತಾ ಇದೆ AAP ಅಲ್ಲಿ. ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಬಹಳ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ರೈಟ್, ಮಹೇಶ್ ಗೌಡ್ರೆ ನಿಮ್ಮ ಹತ್ರ ನಾನು ಬರ್ತಾ ಇದ್ದೆ. ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಪ್ಲೇ ಮಾಡ್ಬೇಕು ಅದನ್ನು ಮಾಡ್ತಾರೆ. ನಾನಾಗಲೇ ಆ ಪ್ರಶ್ನೆಯನ್ನು ಕೇಳಿದೆ, ಧರ್ಮ, ಹಿಂದುತ್ವ ಅಥವಾ ಭಾವನಾತ್ಮಕ ವಿಚಾರಗಳು. ನಿನ್ನೆ ಮಾತಾಡಬೇಕಾದ್ರೆ ಪುರಾತನ ಚಿಂತನೆ ಮತ್ತು ನಂಬಿಕೆಗಳ ಮರುವಿಮರ್ಶೆ ಅಗತ್ಯ ಅನ್ನೋದ್ರ ಅರ್ಥ ಏನು? ನೋಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 64 ಕೋಟಿ ಮತದಾರ ಬಂಧುಗಳು ಮತವನ್ನು ಚಲಾವಣೆ ಮಾಡಿದ್ದಾರೆ. ಅದರಲ್ಲಿ ಈ ದೇಶದ ನನ್ನ ತಾಯಂದಿರು ಸಹೋದರಿಯರು 31.6 ಕೋಟಿ ಜನ ಮತದಾನವನ್ನು ಮಾಡಿದ್ದಾರೆ, ಇನ್ಕ್ಲೂಡ್ ಸಹೋದರಿಯಾಗಿ ನಿಮ್ಮನ್ನು ಸಹ ಸೇರಿಸ್ಕೊಂಡು ಅವ್ರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಅಂದರೆ ಯಾವ ವರ್ಷವೂ ಸಹ ಇಷ್ಟು ಏರಿಳಿತದಲ್ಲಿ ಹೆಣ್ಣು ಮಕ್ಕಳು ಓಟನ್ನು ಮಾಡ್ತಾ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಭಾರತ ವಿಕಾಸ ಆಗ್ತಿದೆ, ಭಾರತ ಡೆವಲಪ್ಮೆಂಟ್ ಆಗ್ತಿದೆ, ಮತ್ತು ನಾಲೆಡ್ಜಬಲ್ ಕಂಟ್ರಿ ಆಗ್ತಿದೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಮನೆ ಒಳಗಡೆ ಯಾರ್ಯಾರು ಕೂತ್ಕೊಳ್ತಿದ್ರು ಇವತ್ತೆಲ್ಲ ಬಂದು ಮತದಾನವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಸೆಲ್ಯೂಟನ್ನು ಹೊಡೆಯೋಣ. ಇಲ್ಲಿ ಇವತ್ತು ಏನು ತಮ್ಮ ಮಾಧ್ಯಮಗಳಲ್ಲಿ ಇವತ್ತು ಬಿತ್ತಾರ ಮಾಡ್ತಾ ಇದ್ದೀರಾ ಲೋಕ ತೀರ್ಪನ್ನು? ಈ ತೀರ್ಪಿನ ಬಗ್ಗೆ ನಾವೇನು ಇಷ್ಟು 4 ಜನ ಇವತ್ತಿಲ್ಲಿ ಕೂತಿದ್ದೇವೆ ವಕ್ತಾರರಾಗಿ, ನಾವೆಷ್ಟೇ ಕಿರ್ಚಾಡಿದ್ರು, ನಾವೆಷ್ಟೇ ಹರ್ಚಾಡಿದ್ರು, ನಮ್ಮ ಪಕ್ಷದ ಬಗ್ಗೆ ಉಗುಳ್ಕೊಂಡ್ರು, ನಮ್ಮ ಪಕ್ಷದ ಬಗ್ಗೆ ತೆಗೆದುಕೊಂಡ್ರು, 64 ಕೋಟಿ ಮತದಾರರು ಏನು ಕೊಟ್ಟಿದ್ದಾರೆ ತೀರ್ಪನ್ನು ಅದನ್ನು ಗೌರವಿಸಲೇಬೇಕಾಗತ್ತೆ. ಯಾಕೆ ಅಂತೇಳಿದ್ರೆ ಈಗಾಗಲೇ ಅದಕ್ಕೆ ಕ್ಷಣಗಣನೆ ಆರಂಭ ಆಗೋಗಿದೆ. ನಮ್ಮ ಮುಂದಿರೋದೇನಪ್ಪ ಅಂತೇಳಿದ್ರೆ ಯಾರೇ ಗೆಲ್ಲಿ, ಈ ದೇಶದ ಚುಕ್ಕಾಣಿಯನ್ನು ಯಾರೇ ಹಿಡೀಲಿ, ಭವಿಷ್ಯದ ಬಗ್ಗೆ ಗಮನ ಹರಿಸ್ಬೇಕೇ ಹೊರತು ಇಲ್ಲಿಗೆ ಜಗಳ ಮಾಡಿಕೊಂಡು ನಾವೆಲ್ಲ ಕಿತ್ತಾಡ್ಕೊಂಡು ಹೋಗೋದ್ರಲ್ಲಿ ಎರಡು ಯಾವುದು ನನಗೆ ಕಾಣ್ತಾ ಇಲ್ಲ ತಪ್ಪನ್ನು. ನಮ್ಮಲ್ಲಿ ಬಹುಮುಖ್ಯವಾಗಿ ತಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ,
ಮೋದಿಜಿಯವರು ಈ ಬಾರಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಗದ್ದಿಗೆ ಏರುವಂಥ ಸಂದರ್ಭದಲ್ಲಿ ಕೆಲವು ಮಾಧ್ಯಮಗಳಿಗೆ ಇಂತಿಷ್ಟು ಮಾಧ್ಯಮಗಳಿಗೆ ಅಂತೇಳಿ ಮಾತನಾಡೋದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ನೀವು ಇಟ್ಕೊಂಡಿರುವಂಥ ಒಂದು ಏನು ಸಬ್ಜೆಕ್ಟ್ ಇದೆ ಥಿಯರಿ, ಅದ್ರ ಬಗ್ಗೆನೂ ಸಹ ಮಾತನಾಡಿದ್ದಾರೆ. ಆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾನು ಉಲ್ಲೇಖ ಮಾಡ್ತೇನೆ. ಏನು, ನೀವೊಂದು ಪ್ರಶ್ನೆಯನ್ನು ಕೇಳ್ತೀರಾ ಮಾಧ್ಯಮದವರು ಎಲ್ಲಿ ಮೋದಿಜಿಯವರಿಗೆ, ಸರ್ ನಿಮಗೆ ಯಾಕೆ ಓಟ್ ಹಾಕಬೇಕು, ಮತ್ತೊಮ್ಮೆ ಮೂರನೇ ಬಾರಿಗೆ ನಿಮ್ಮನ್ನು ಹೇಗೆ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಜನ ಈ ಯಾವ ಸಿದ್ಧಾಂತದ ಆಧಾರದ ಮೇಲೆ ಮಾಡಬೇಕು, ನಿಮ್ಮ ಕೊಡುಗೆ ಏನು ಈ ದೇಶಕ್ಕೆ ಅಂತೇಳಿ. ಅದಕ್ಕೆ ಮೋದಿಜಿಯವರು ಕೊಟ್ಟ ಉತ್ತರ ಹೀಗಿತ್ತು, ಏನಪ್ಪ ಅಂತ ಹೇಳಿದ್ರೆ, ನನ್ನ ಕೊಡುಗೆಗಳನ್ನು ಇದುವರೆಗೂ ಮಾಧ್ಯಮಗಳು ಎಲ್ಲಿಯೂ ಸಹ ಹೇಳಲಿಲ್ಲ. ಓಕೆ, ಈ ದೇಶದ ಜನ ಡಿಸೈಡ್ ಮಾಡಿದ್ದಾರೆ ಮೋದಿಜಿ ಏನು ಕೊಟ್ಟಿದ್ದಾರೆ ಅಂತ. ಅವ್ರು ಕೊಟ್ಟಿರೋದ್ರಿಂದನೇ ನಾನು ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದೇನೆ. ಮೋದಿಜಿಯವರು ಯಾವ ಆಡಳಿತವನ್ನು ಕೊಟ್ಟಿದ್ದಾರೆ, ಈ ದೇಶಕ್ಕೋಸ್ಕರ ಮೋದಿಜಿಯವರ ಕೊಡುಗೆಗಳೇನು, ಅದರ ಆಧಾರದ ಮೇಲೆ ನಾನು ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದೇನೆ. ಮೂರನೇ ಬಾರಿ ನಾನೇನಾದರೂ ಈ ದೇಶದ ಪ್ರಧಾನಮಂತ್ರಿ ಆದದ್ದೇ ಆದರೆ ಅದು ಜಾಹೀರಾತಿನಿಂದಲ್ಲ, ಮೋದಿಜಿಯವರು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳಿದ್ರಲ್ಲ, ಅದರ ಆಧಾರದ ಮೇಲೆ ನಾನು ಪ್ರಧಾನಮಂತ್ರಿ ಆಗ್ತೇನೆ. ಚಾಮರಾಜನಗರ, ಚಿಕ್ಕೋಡಿ, ಕಲಬುರಗಿ, ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬೆಳಗಾವಿ, ಶಿವಮೊಗ್ಗ, ತುಮಕೂರು, ಉಡುಪಿ ಅಂದ ಸಂದರ್ಭದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೈಸೂರು, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೋಲಾರ, ಮಂಡ್ಯ ಅಂದಾಗ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. JDS ವಕ್ತಾರರೇ ಮಾತಾಡ್ತಾ ಇದ್ರು, ಬಹಳ ಕಾನ್ಫಿಡೆಂಟ್ ಆಗಿದ್ದು. ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕೂಡ JDS ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ, ಗೆಲುವನ್ನು ಜಯಭೇರಿಯನ್ನು ಭಾರಿಸುತ್ತೆ ಅಂತ ಹೇಳ್ತಾ ಇದ್ರು. ರೈಟ್, ಅಂತೆಯೇ ನಾವು ನೋಡ್ತಾ ಹೋಗೋದಾದರೆ ಮಂಡ್ಯ ಇರ್ಬೋದು, ಹಾಸನ ಇರಬಹುದು, ಅಥವಾ ಕೋಲಾರ, ಗೆಲುವು ಶತಸಿದ್ಧ ಅಂತ JDS ವಕ್ತಾರರು ಕೂಡ ಹೇಳ್ತಿದ್ದಾರೆ. ಓಕೆ ನೋಡಿ, ಹಾಸನ ಅಪ್ಡೇಟ್. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 3,500 ಮತಗಳಿಂದ ಪ್ರಜ್ವಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಸನದಲ್ಲಿ ಆ ಜನಸಾಮಾನ್ಯರ ಮತದಾರ ಪ್ರಭುಗಳ ತೀರ್ಪು ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ. ಯಾಕಂದರೆ ಚುನಾವಣೆಯ ಸಂದರ್ಭದಲ್ಲೇ ಆದಂತಹ ಬಹುದೊಡ್ಡ ಬೆಳವಣಿಗೆ ಪೆನ್ಡ್ರೈವ್ ಪ್ರಕರಣ, ಇದು ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದು ಅನ್ನುವಂತಹ ಕುತೂಹಲದ ನಡುವೆ ರೈಟ್ ನೌ 3,500 ಮತಗಳ ಅಂತರದಿಂದ ಮುನ್ನಡೆಯನ್ನು ಪ್ರಜ್ವಲ್ ರೇವಣ್ಣ ಕಾಯ್ದುಕೊಂಡಿದ್ದಾರೆ. ಅವರ ಸಹೋದರ ಸ್ವರೂಪ್ ಕೂಡ ಈಗಾಗಲೇ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ. ತನ್ನ ಸಹೋದರ ಗೆಲುವನ್ನು ದಾಖಲಿಸಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಬಹಳ ಬಹಳ ಕುತೂಹಲವನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ವಿಶ್ವ ಇತ್ತ ಕಡೆ ತಿರುಗುತ್ತೆ. ಭಾರತ ಅಂದ ಸಂದರ್ಭದಲ್ಲಿ ಬಹುದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರುವಾಗ, ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಾಗ, ಅದರಲ್ಲೂ ವಿಶೇಷವಾಗಿ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರವೇ 64 ಕೋಟಿ ಮತದಾರರು ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಜನಾದೇಶ ಅನ್ನೋದೇ ಅಂತಿಮ. ಏನೇ ರಾಜಕೀಯ ಪಕ್ಷಗಳು ಲೆಕ್ಕಾಚಾರವನ್ನು ಹಾಕೊಂಡ್ರೂ ಕೂಡ ಅಂತಿಮವಾಗಿ ಜನಾದೇಶವೇ ಫೈನಲ್. ಚಿಕ್ಕಬಳ್ಳಾಪುರ, ಡಾಕ್ಟರ್ KE ಸುಧಾಕರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಮುನ್ನಡೆಯನ್ನು ಇಲ್ಲಿ ಅನುಭವಿಸ್ತಾ ಇದೆ. ಬಹಳ ಮುಖ್ಯವಾಗಿ ರಕ್ಷಾರಾಮಯ್ಯ ಅಂದಾಗ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಸಕ್ರಿಯವಾಗಿರುವಂತಹ ಯುವ ನಾಯಕ MS ರಾಮಯ್ಯ ಅಂದ ಸಂದರ್ಭದಲ್ಲಿ ಅವರ ವಂಶದ ಕುಡಿ, ಅವ ಸೇವಾ ತತ್ಪರತೆಯಲ್ಲಿ ರಕ್ಷಾರಾಮಯ್ಯ ಅವರ ರಾಜಕೀಯ ಪಾತ್ರ ಏನಿರುತ್ತೆ ಅನ್ನುವಂಥ ಕುತೂಹಲ ಇತ್ತು. ರೈಟ್ ನಾವು ಸಿಚುವೇಶನ್ ನೋಡೋದಾದರೆ ಡಾಕ್ಟರ್ KE ಸುಧಾಕರ್ ಬಹಳ ಮುಖ್ಯವಾಗಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರ, ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲೊಂದು ಸ್ವಲ್ಪ ಟಗ್ಫರ್ ಇದೆ ಅಂಥೇಳಿ. ಕರ್ನಾಟಕದಲ್ಲಿ 8-10 ಕ್ಷೇತ್ರಗಳು ಬಹಳಷ್ಟು ಹಗ್ಗಜಗ್ಗಾಟವನ್ನು ಹೊಂದಿರುವಂಥದ್ದು. ಸುನಿಲ್ ಬೋಸ್ ಹಾಗೆಯೇ ಬಾಲರಾಜ್ ನಡುವಿನ ಈ ಒಂದು ಪೈಪೋಟಿಯಲ್ಲಿ ಆಗ ಬಾಲರಾಜ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನು, ಅದರಲ್ಲೂ ಸುನಿಲ್ ಬೋಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರೈಟ್, ಮಹೇಶ್ ಗೌಡ್ರೆ ನೋಡಿ, ದೇಶದ ಚಿತ್ರಣವನ್ನು ತೆಗೆದುಕೊಂಡ್ರೆ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಒಂದು ತೆಲಂಗಾಣ ಆಗಿರ್ಬೋದು, ಒಂದು ಕರ್ನಾಟಕ ಆಗಿರ್ಬೋದು. ಹೋದ ಚುನಾವಣೆಯನ್ನು ನಾವು ಗಮನಿಸಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು 2-3 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸುಮಲತಾ ಅಂಬರೀಶ್ ಅವರಾಗಿರ್ಬೋದು, ಅಲ್ಲಿ ಎಕ್ಸ್ಟ್ರಾ ಅದರ್ಸಲ್ಲಿ ಅವರು ಸಹ ಪೈಪೋಟಿಗೆ ಇಳಿದಿದ್ರು. ಆದರೆ ಈ ಬಾರಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ಹೇಗಿದೆ ಅಂತ ಹೇಳಿದ್ರೆ ಸುಮಾರು 135 ಅಧಿಕ ಸ್ಥಾನಗಳನ್ನು ಗೆದ್ದು ಚುಕ್ಕಾಣಿಯನ್ನು ಹಿಡಿದಿದೆ. ಅದರ ಭವಿಷ್ಯದ ಆಧಾರದ ಮೇಲೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹಗ್ಗ ಜಗ್ಗಾಟ ಖಂಡಿತ ಮುಂದುವರಿಯುತ್ತೆ. ಎಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಆ ಒಂದು ಫಲಿತಾಂಶವನ್ನು ನೋಡಿದ್ರೆ ಇದು ಕಡಿಮೆನೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ 8 ಸೀಟ್ಗಳಲ್ಲಿ ನೀವು ಮುನ್ನಡೆ ಅಂತ ತೋರಿಸ್ತಾ ಇದ್ದೀರಾ, ಅದರ ಆಧಾರದ ಮೇಲೆ ಭವಿಷ್ಯವನ್ನು ನಿರ್ಧರಿಸುವುದಾದ್ರೆ ಇದು ಕಡಿಮೆನೆ ಅವ್ರಿಗೆ. ಈಗಾಗಲೇ 4,000 ಮತಗಳ ಮುನ್ನಡೆಯನ್ನು
ಕಾಯ್ದುಕೊಂಡಿದ್ದಾರೆ ಯಧುವೀರ್ ಒಡೆಯರ್. ನೋಡಿ, ಬಿಜೆಪಿ ಅಂದ ಸಂದರ್ಭದಲ್ಲಿ ಮೈಸೂರಿನಿಂದ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನುವಂತ ಕುತೂಹಲದ ನಡುವೆ ಬಂದಂತಹ ಹೆಸರು ಯಧುವೀರ್ ಒಡೆಯರ್. ಯಧುವೀರ್ ಒಡೆಯರ್ ಕುರಿತಂತೆ ಚುನಾವಣಾ ಪೂರ್ವದಲ್ಲೂ ಕೂಡ, ಚುನಾವಣೆಯ ನಂತರ ಕೂಡ ಆ ಭಾಗದ ಜನರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಅಂತ ಹೇಳಿದ್ರೆ ಕಾಲಿನ ಚಪ್ಪಲಿಯನ್ನ ಕಳಚಿ ಜನಸಾಮಾನ್ಯರು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಮೈಸೂರು ಒಡೆಯರ್ ಕುಟುಂಬದ ಕುಡಿಗೆ ಅನ್ನುವಂಥ ಮಾತನ್ನು, ಆ ಗೌರವವನ್ನು ಸೂಚಿಸಿದರು. ರೈಟ್, ಅಂತಹದ್ದೇ ಒಂದಷ್ಟು ಬೆಳವಣಿಗೆಗಳು. ಕಾಂಗ್ರೆಸ್ ಕೂಡ ಇಲ್ಲಿ ಕಮ್ಮಿ ಇಲ್ಲ. ಕಾಂಗ್ರೆಸ್ನ ನಿಷ್ಠಾವಂತ ಕಟ್ಟ ಕಾರ್ಯಕರ್ತ ಅನ್ನುವಂತಹ ಎಂ ಲಕ್ಷ್ಮಣ್ ಅವರು ಇಲ್ಲಿ ಕಣದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಆ ಹಾವು ಏಣಿಯಾಟ ಅಂತೂ ಮುಂದುವರೆದಿದೆ. 64,000 ಮತಗಳ ಮುನ್ನಡೆಯನ್ನು ಯದುವೀರ್ ಕಾಯ್ದುಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೋಕತೀರ್ಪು 2024 ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ. ಬಹಳ ಮುಖ್ಯವಾಗಿ ವಿಶ್ವದ ಚಿತ್ತ ಇವತ್ತು ಭಾರತದತ್ತ ನೆಟ್ಟಿದೆ, ಭಾರತದ ಚುನಾವಣೆಯ ಫಲಿತಾಂಶದತ್ತ. ನೋಡಿ, ಕೊಪ್ಪಳಕ್ಕೆ ಹೋಗೋಣ. ರಾಜಶೇಖರ್ ಹಿಟ್ನಾಳ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಸ್ವಲ್ಪ ಹಾವು ಏಣಿಯಾಟ ಇದೆ. ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಇಲ್ಲಿ ಬಿಜೆಪಿಯಿಂದ ಕಣದಲ್ಲಿದ್ದಾರೆ, ಇನ್ನು ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಸದ್ಯ ಹಿಟ್ನಾಳ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಬಸವರಾಜ್ ಕ್ಯಾವಟೂರ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸೊ 18 ಸುತ್ತುಗಳ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಹಾವು ಏಣಿಯಾಟ ಡೆಫಿನೆಟ್ಲಿ ಮುಂದುವರೆದಿರುತ್ತೆ. ಒಂದ್ಸಲ ಒಬ್ರು ಮೇಲಕ್ಕಿದ್ರೆ ನೆಕ್ಸ್ಟ್ ಸುತ್ತಿನಲ್ಲಿ ಕೆಳಗೆ ಬರುವಂತಹ ಸಾಧ್ಯತೆ. ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಓಕೆ, ಈ ಫ್ಲಕ್ಚುಯೇಷನ್ ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಬಿಜೆಪಿ ಅಂತ ಸಂದರ್ಭದಲ್ಲಿ ಪಿ ಸಿ ಮೋಹನ್ ಅಂದಾಗ ಒಂದು ಕ್ಲಾರಿಟಿಯನ್ನು ಅವ್ರು ಪಡ್ಕೊಂಡಿರ್ತಾರೆ. ಇಲ್ಲಿ ಬಿಜೆಪಿ ಅಂದಾಗ ನರೇಂದ್ರ ಮೋದಿ ಅವರನ್ನ ಮುಖ ನೋಡಿ ಇಲ್ಲಿ ಓಟ್ ಹಾಕುವಂಥದ್ದು, ಇಲ್ಲಿ ಅಭ್ಯರ್ಥಿ ಯಾರಿದ್ರೇನು ಅನ್ನುವಂಥ ಟ್ರೆಂಡ್ಗೆ ಕೆಲವೊಮ್ಮೆ ಬ್ರೇಕ್ ಬೀಳುವಂತಹ ಸನ್ನಿವೇಶಗಳು. ಮನ್ಸೂರ್ ಅಲಿಖಾನ್ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಆಂಬಿಷಿಯಸ್ ಮನುಷ್ಯ, ತನ್ನದೇ ಆದಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಮನುಷ್ಯ. ಬೆಂಗಳೂರು ಸೆಂಟ್ರಲ್ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಯಾರಾಗಬಹುದು ಅನ್ನುವಂಥ ಕುತೂಹಲ ಇತ್ತು. ರೈಟ್ ನಾವಲ್ಲಿ ಇದೀಗ ಪಿ ಸಿ ಮೋಹನ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ನೋಡಿ, ಸಾಹುಕಾರ ದರ್ಬಾರ್ ಮುಂದುವರೆದಿದೆ. ನೋಡಿ, ಹಿರಿಯರು ಮತ್ತು ಕಿರಿಯರ ನಡುವಿನ ಟಗಫರ್ ಇದು, ಹೀಗೆ ಅಂತ ಊಹಿಸೋದು ಬಹಳ ಕಷ್ಟ. ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯ ಸ್ವತಃ ವರ್ಚಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿಯವರ ಪ್ರತಿಯೊಂದು ರಾಜಕೀಯ ನಡೆ, ರಾಜಕೀಯ ಚಟುವಟಿಕೆಗಳು, ಅಟ್ ದ ಸೇಮ್ ಟೈಮ್ ಪಕ್ಷದಲ್ಲಿ ಕಾಂಗ್ರೆಸ್ ಅಂದರೆ ಸತೀಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅಂದಾಗ ಕಾಂಗ್ರೆಸ್. ಸ್ವತಃ ಅವರ ಕುಟುಂಬಸ್ಥರು ಕೂಡ ರಾಜಕೀಯದ ಬಹುದೊಡ್ಡ ಬೇರನ್ನು ಹೊಂದಿರೋದ್ರಿಂದಾಗಿ ತಳಮಟ್ಟದಲ್ಲಿ ಜನಸಾಮಾನ್ಯನ ಸತೀಶ್ ಜಾರಕಿಹೊಳಿ ಹೊಂದಿರುವಂತಹ ಪರಿಣಾಮ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆ, ಬಿಜೆಪಿ ಶೋಭಾ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರಾಜೀವ್ರು, ಪ್ರೊಫೆಸರ್ ರಾಜೀವ್ಗೌಡ್ರು ಇಲ್ಲಿ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಪ್ರೊಫೆಸರ್ ರಾಜೀವ್ಗೌಡ್ರು ಅನ್ನೋ ಸಂದರ್ಭದಲ್ಲೂ ಕೂಡ ಅವರ ಮಾತಿನ ಶೈಲಿ ಚಂದ, ಮಾತಿನ ವೈಖರಿ ಚಂದ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋ ಸಂದರ್ಭದಲ್ಲೂ ಕೂಡ ದೇಶದ ಬೆಳವಣಿಗೆಗೆ ಕಾಂಗ್ರೆಸ್ನ ಪಾತ್ರ ಹೇಗಿದೆ, ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಆ ಮಾತುಗಾರಿಕೆ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಅಥವಾ ಕೊಡ್ತಿರುವಂತಹ ಆಡಳಿತ ಕಾಂಗ್ರೆಸ್ನು ಇಲ್ಲಿ ಬಹಳ ಮುಖ್ಯವಾಗಿ ಕೈ ಹಿಡಿಯುತ್ತಾ ಅನ್ನೋದ್ರ ನಡುವೆ ಪ್ರೊಫೆಸರ್ ರಾಜೀವ್ಗೌಡ್ರಿಗೆ ಇಲ್ಲಿ ಕೊಂಚ ಹಿನ್ನಡೆಯಾಗಿದೆ. ಶೋಭಾ ಕರಂದ್ಲಾಜೆ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು. ಲೋಕತೀರ್ಪು 2024 ಜೀ ಕನ್ನಡ ನ್ಯೂಸ್ನ ನಾನ್ ಸ್ಟಾಪ್ ಕವರೇಜ್ ಬೆಳಗ್ಗೆ 6 ಗಂಟೆಯಿಂದ. ರೈಟ್, ರಾಜ್ಯದಲ್ಲಿ ಮೋದಿಯ ಹವಾ ಮುಂದುವರೆದಿದೆ, ರಾಜ್ಯದಲ್ಲಿ ಮೋದಿ ಹವಾ ಮುಂದುವರೆದಿದೆ. ಬಿಜೆಪಿ 19 ಕಾಂಗ್ರೆಸ್ 6 ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ರಾಜ್ಯದಲ್ಲಿ ಮೋದಿ ಹವಾ ಇರುತ್ತಾ ಇಲ್ಲೋ ಅನ್ನೋದರ ನಡುವೆ ನೋಡಿ, ಬಹಳ ಮುಖ್ಯವಾಗಿ ಬಿಜೆಪಿ 19 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಅಂದಾಗ 6 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. JDS ಅಂದಾಗ 3 ಸ್ಥಾನಗಳಲ್ಲಿ ಮುನ್ನಡೆ. ರೈಟ್, ನೀವು ಮಾತಾಡಬೇಕು ಇರ್ಷಾದ್ ಅವರೇ. ದೆಹಲಿ ಬಗ್ಗೆ ಮಾತಾಡಬೇಕು ಅಂತ ಬಹಳ ಕುತೂಹಲದಲ್ಲಿದ್ರಿ. ಲೋಕಸಭೆ ಎಲೆಕ್ಷನ್ಗೂ ಸಿಎಂಗೂ ಯಾವುದೇ ತರಹದ ಇದಿಲ್ಲ. ಆತರ ನೀವು ಮೂಲಕ್ಕೆ ಏನು ಹೋಗ್ತೀರಿ ಯಾವಾಗಲೂ ಮಾತಾಡಬೇಕಾದ್ರೆ. ರೈಟ್, ನಾ ಬರ್ತೀನಿ ಅದಕ್ಕೂ ಮುಂಚೆ. ಕೈ ಅಭಿವೃದ್ಧಿ ಜಯಪ್ರಕಾಶ್ ಹೆಗಡೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಪ್ಡೇಟ್ ಇದು. ಇಲ್ಲಿ ಬಹಳ ಮುಖ್ಯವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಒಳ್ಳೆ ವ್ಯಕ್ತಿತ್ವ. ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಅಂದಾಗಲೇ ಈ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ತಿದ್ದಾರಾ
ಏನಿದು ಬಿಜೆಪಿಯ ಸ್ಟ್ರಾಟಜಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು. ರೈಟ್, ಎನಿಹಾವ್ ಈಗ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಜಯಪ್ರಕಾಶ್ ಹೆಗ್ಡೆಯವರು ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನೀವು ಕಾಂಗ್ರೆಸ್ ಮತ್ತು ಎಎಪಿ ಅವರು ಮಾತಾಡಬೇಕಾದ್ರೆ ಹಲವು ಸತಿ ಉಲ್ಲೇಖ ಮಾಡೋದನ್ನು ನಾನು ನೋಡಿದ್ದೀನಿ. ಒಳ್ಳೆಯ ಆಡಳಿತ ಅನ್ನೋದಾದರೆ, ಒಳ್ಳೆಯ ರಿಸಲ್ಟ್ ಫಲಿತಾಂಶ ಚುನಾವಣೆಯಲ್ಲಿ ಬರುತ್ತೆ ಅನ್ನೋದಾದರೆ, ನೀವು ಒಳ್ಳೆಯ ಆಡಳಿತ ಕೊಟ್ಟಿದ್ರೆ ಲೋಕಸಭಾ ಆದ್ರೇನು ವಿಧಾನಸಭಾ ಆದ್ರೇನು ಅದೇ ರೀತಿ ರಿಸಲ್ಟ್ ಬರಬೇಕು. ಸೊ ಒಳ್ಳೆ ಆಡಳಿತ ನೀವು ಕೊಟ್ಟಿದ್ರೆ ದೆಹಲಿಯಲ್ಲಿ ಒಳ್ಳೆ ರಿಸಲ್ಟೇ ಬರುತ್ತೆ, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ತಗೊಳ್ಳೋಣ. ನೀವು ಒಳ್ಳೆ ಆಡಳಿತ ಕೊಟ್ಟಿಲ್ಲ ಅನ್ನೋದಾದರೆ ತಲೆದಂಡಕ್ಕೂ ಸಿದ್ಧ ಇರಬೇಕು ಅನ್ನೋ ಕಾಂಟೆಕ್ಸ್ಟ್ ಇವ್ರದ್ದು ಅರ್ಥ. ಇದಕ್ಕೆ ಒಪ್ತಾ ಇದೀವಿ, ಜನ ಕೊಡೋ ತೀರ್ಪಿಗೆ ನಾವು ಯಾವತ್ತೂ ತಲೆ ಬಗ್ಸೆ ಬಗ್ಸ್ತೀವಿ. ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಮೋದಿ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತೀವಿ. ಸದ್ಯಕ್ಕೆ ಇವಾಗ ಮೋದಿ ಅವರು ಪ್ರಚಾರ ಮಾಡ್ತಾರೆ, ಅದು ಪ್ರಚಾರ ಮಾಡುವಾಗ ನಾವು ವೈಯಕ್ತಿಕವಾಗಿ ನಾವು ಏನ್ ಬೇಕಾದ್ರೂ ಹೇಳ್ತೀವಿ, ಅವ್ರು ಹೇಳಿದಾರೆ ನಾವು ಹೇಳ್ತೀವಿ. ಅದಕ್ಕೆ ಯಾವ ಸ್ಟೇಟ್ ಅಲ್ಲಿ ಇದು ಮಾಡಲ್ಲ ಅಲ್ಲಿ ಸಿ ಎಂ ರಾಜೀನಾಮೆ ಕೊಡಬೇಕಂದ್ರೆ ಇವರು ಅದಕ್ಕೆ ಒಪ್ಪಲೇಬೇಕು. ಎಲ್ಲಿ ಬಿಜೆಪಿ ಸೋಲತ್ತೆ ಅಲ್ಲೆಲ್ಲ ಇವರು ಸಿ ಎಂ ರಾಜೀನಾಮೆ ಕೊಡ್ತಾರ. ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಹೆಂಗಿದೆ ಅಂದ್ರೆ, ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಬಿಟ್ಟು ಬೇರೆ ಯಾವ ಸರ್ಕಾರಗಳಿಗೆ ಎಲೆಕ್ಷನ್ ಗವರ್ಮೆಂಟ್ ಗಳು ನಡೆಸ್ತಾ ಇದಾರೆ ಅಲ್ಲಿ ಎಲ್ಲ ಇವರೆಲ್ಲ ಬೀಳ್ಸ್ ಹತ್ರ ಮಾತಾಡಕ್ಕೆ. ಇವಾಗ ಉತ್ತರ ಪ್ರದೇಶದಲ್ಲಿ ನೋಡಿ ಎನ್ಡಿಎ ಇಂಡಿಯಾ ಫೈಟ್ ಮುಂದುವರೆದಿದೆ. ಬಿಜೆಪಿಯ ಘಟಾನುಘಟಿ ನಾಯಕರ ಹಿನ್ನಡೆ ಇದು, ನಾಟ್ ಎಕ್ಸ್ಪೆಕ್ಟೆಡ್. ಬಟ್ ಬಹಳ ಮುಖ್ಯವಾಗಿ INDIA ಮೈತ್ರಿಕೂಟದ ಮೂಲಕ ಈ ಬಾರಿ ದೇಶದಲ್ಲಿ ಒಂದು ಸಂಚಲನವನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ನಿರಂತರ ಪ್ರಯತ್ನವನ್ನು ಮಾಡಿತು. ಕಶ್ಯಪುರ ಏನು ಹೇಳ್ತೀರಿ? ಉತ್ತರ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಿ, ಯುಪಿಲಿ, ರಾಜಸ್ಥಾನಲ್ಲಿ ನಾನು ನೋಡ್ತಾ ಇದ್ದೀನಿ INDIA ಮೈತ್ರಿಕೂಟಕ್ಕೆ ಒಳ್ಳೆ ಗುಡ್ ಫೇವರಬಲ್ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ನಿಮಗೆ ನಾವು ಅಲ್ಲಿ ಹೋದ ಕಡೆಯೆಲ್ಲ ನಮ್ಮ ರಾಹುಲ್ ಗಾಂಧಿ ಅವರಾಗಲಿ, ಅಖಿಲೇಶ್ ಯಾದವ್ ಅವರಾಗಲಿ ಆಗಲಿ, ಆಮೇಲಿಂದ ಮಹಾರಾಷ್ಟ್ರದಲ್ಲಿ ನಮ್ಮಲ್ಲಿ ಕಳೆದ ವರ್ಷ ಇದೇ ನಮ್ಮ ಮಹಾವಿಕಾಸ ಅಘಾಡಿ ಸರ್ಕಾರವನ್ನು ಅಲ್ಲಿ ಟಾಪಲ್ ಮಾಡಿ BJP ಅವರು ಶಿವಸೇನೆನ ಇಬ್ಬಾಗ ಮಾಡಿ ಅಲ್ಲಿ ಮತ್ತೆ HCPನ ಇಬ್ಬಾಗ ಮಾಡಿ BJP ಸರ್ಕಾರ ರಚಿಸಿತು. ಓ ನೋಡಿ, ಸ್ಮೃತಿ ಇರಾನಿ ಭಾರಿ ಹಿನ್ನಡೆ ಅಲ್ಲಿ. ಮಹಾವಿಕಾಸ ಅಘಡಿ ಸರ್ಕಾರವನ್ನು ಅಲ್ಲಿ ಟಾಪಲ್ ಮಾಡಿದ್ರು BJP ಅವರು, ಎರಡು ಪಕ್ಷವನ್ನು ಏನಪ್ಪ ಒಡೆದಿ. ಅಲ್ಲಿ ಏನು ರಿಸಲ್ಟ್ ನೋಡ್ತಾ ಇದೀವಿ ಅಂದ್ರೆ, 3-4 ಅಲ್ಲಿ BJP ನೇತೃತ್ವದ NDAಗೆ ಭಾರಿ ಹಿನ್ನಡೆ ಕಾಣಿಸ್ತಾ ಇದೆ. ಅಲ್ಲಿ ಜನರಿಗೆ ಒಂದು ವಿಷಯ, ಏನು ಪರವಾಗಿ ಜನಕ್ಕೆ ವೋಟ್ ಹಾಕಿದ್ದಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಇಲ್ಲಾಂದರೆ ನಮ್ಮ INDIA ಪರವಾಗಿ ಅಂದರೆ, ರೈತರು ಅಲ್ಲಿ ತುಂಬ ನರಳ್ತಾ ಇದ್ರು. ಸೆಕೆಂಡು, ಅಲ್ಲಿ ರಿಸರ್ವೇಷನ್ ಅನ್ನೋದೊಂದು ಪ್ರೊಟೆಸ್ಟು ಕಳೆದ 1.5 ನಡೀತಾ ಇತ್ತು. ಲೋಕಲ್ ಇಶ್ಯೂ, ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ರಾಜ್ಯದಲ್ಲೂ ನಾವು ಇಶ್ಯೂನ ಲೋಕಲೈಸ್ ಆಗಿ ಕ್ಯಾಂಪೇನ್ ಮಾಡಿದ್ವಿ. ರಾಜಸ್ಥಾನದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ನಾವು ಲೋಕಲೈಸ್ಡ್ ಕ್ಯಾಂಪೇನು, ನಮ್ಮ ಪರವಾಗಿ ಪಾಸಿಟಿವ್ ಕ್ಯಾಂಪೇನ್ನ ಲೋಕಲೈಸ್ಡ್ ಕ್ಯಾಂಪೇನ್ ಮಾಡಿದ್ವಿ. ಇವಾಗ ಮಹಾರಾಷ್ಟ್ರದಲ್ಲೇ ತಗೊಂಡ್ರೆ ನೀವು, ಅಲ್ಲಿ ಒಂದು ರಿಸರ್ವೇಷನ್ದೇ ಒಂದು 1.5 ಪ್ರೊಟೆಸ್ಟ್ ನಡೀತಿತ್ತು. ಎರಡನೇದು, ಅಲ್ಲಿ ನಿಮಗೆ ಗೊತ್ತು ಅರ್ಧ ಮಹಾರಾಷ್ಟ್ರ ಡ್ರೌಟ್ ಅಲ್ಲಿ ಇದೆ, ಅದ್ರ ಪರವಾಗಿ BJP ಸರ್ಕಾರ, NDA ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ. ಬಾರಾಮತಿ ಅನ್ನೋ ಜಾಗದಲ್ಲಿ NCPಯ ಸುಪ್ರಿಯಾ ಸುಳೆ ಅವ್ರು ನಿಂತಿದ್ದಾರೆ. ಹೌದು, ಅಲ್ಲಿ ನಿಮಗೆ ಗೊತ್ತು ಎಷ್ಟು ವರ್ಷದಿಂದ ಭಾಗ ಡ್ರಾಟ್ ಅಲ್ಲಿದೆ ಅಂತ. ಅರ್ಧ ಮಹಾರಾಷ್ಟ್ರ ಡ್ರಾಟ್ ಅಲ್ಲಿದೆ. ರಾಜ್ಯದಲ್ಲಿ ಹೆಂಗೆ ಡ್ರಾಟ್ ಇತ್ತೋ ಅದೇ ತರ ಮಹಾರಾಷ್ಟ್ರದಲ್ಲೂ ಡ್ರಾಟ್ ಇತ್ತು. ಆದ್ರೆ ರಾಜ್ಯಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇ ಇರ್ಬಿಟ್ಟು ನಾವು ದುಡ್ಡಿಸ್ಕೊಂಡ್ಬಂದ್ವಿ. ಆದ್ರೆ ಮಹಾರಾಷ್ಟ್ರದಲ್ಲಿ ಅದೇ ಸರ್ಕಾರ ಇದೆ, ಯಾವುದು BJP ಸರ್ಕಾರ, ಅವರು ರೈತರ ಪರವಾಗಿ ನಿಂತಿಲ್ಲ. UPಲಿ ಏನಾಗಿದೆ, 4-5 ವಿಚಾರವಾಗಿ ಜನರು ಕಾಂಗ್ರೆಸ್ ಪರವಾಗಿ ನಿಲ್ತಿದೆ ಅಂತ ನಮಗೆ ಇನಿಷಿಯಲ್ ಟ್ರೆಂಡ್ಸ್ ಹೇಳ್ತಿದೆ. ಒಂದು ನಿರುದ್ಯೋಗ ಸಮಸ್ಯೆ, ರೈತರ ಸಮಸ್ಯೆ, ನಿಮಗೆ ಗೊತ್ತಿರ್ಬೋದು 1.5 ರೈತರು ನಮ್ಮ ಡೆಲ್ಲಿ ಬಾರ್ಡರ್ ಅಲ್ಲಿ ಹೋರಾಟ ಮಾಡಿದ್ರು. ಹರಿಯಾಣ ನೋಡಿ, ಕಾಂಗ್ರೆಸ್ 6. ಅದೇ ಅದೇ ನಾನು ನಿಮ್ಗೆ ಹೇಳ್ತಾ ಇದೀನಲ್ಲ ಮೇಡಮ್, ಆ 1.5 ರೈತರು ಡೆಲ್ಲಿ ಬಾರ್ಡರ್ ಅಲ್ಲಿ ಹೋರಾಟ ಮಾಡಿದ್ರು. ಏನಕ್ಕೆ, ಅವರಿಗೆ ನ್ಯಾಯಯುತವಾದ ಬೆಂಬಲ ಬೇಕು. MSP ಸ್ವಾಮಿನಾಥನ್ ಅವರು ರೆಕಮೆಂಡ್ ಮಾಡಿರೋ MSPನ ನಾವು ಜಾರಿಗೊಳಿಸ್ಬೇಕು. ಥರ್ಡ್, ಇಂಪೋರ್ಟ್ ಡ್ಯೂಟಿಗಳನ್ನ ಇನ್ಕ್ರೀಸ್ ಮಾಡಬೇಕು. 4-5 ಬೆಲೆಗಳ ಮೇಲೆ ಇಂಪೋರ್ಟ್ ಡ್ಯೂಟಿನ ಇನ್ಕ್ರೀಸ್ ಮಾಡಬೇಕು. ಅದನ್ನ ಡಿಕ್ರೀಸ್ ಮಾಡಿಬಿಟ್ಟು ಲೋಕಲ್ ಬೆಳೆಗೆ ಇದು ಅವರು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಏನು ಫಾರ್ ಎಕ್ಸಾಂಪಲ್ ಏನಪ್ಪ, ಕಾಫಿ, ಪೆಪ್ಪರು, ಆ ಬೆಳೆಗಳನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು, ಮತ್ತೆ ಗೋಧಿ,
ಪಂಜಾಬ್ ಭಾಗದಲ್ಲಿ ಗೋಧಿ ಭತ್ತ ತುಂಬ ಬೆಳೀತಾರೆ, ಅದು ಇಂಪೋರ್ಟ್ ಡ್ಯೂಟಿನ ಲೆಸ್ ಮಾಡಿಬಿಟ್ಟು ಅಲ್ಲಿಂದ ಬರೋ ಆಮದಕ್ಕೆ ಜಾಸ್ತಿ ಆಗ್ತಿದೆ. ನಮ್ಮಿಲ್ಲಿ ಲೋಕಲ್ ರೈತರಿಗೆ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಸತತವಾಗಿ ನಮ್ಮ ಉತ್ತರ ಪ್ರದೇಶದ ರೈತರು ಸಂಘಟಿತವಾಗಿ ಯಾವ ಪಕ್ಷದ ಪಕ್ಷಾತೀತವಾಗಿ ಅಲ್ಲಿ ಹೋರಾಟ ಮಾಡೋದು. ಕಾಂಗ್ರೆಸ್ ಬೆಂಬಲ ಘೋಷಿಸಲಿಲ್ಲ, ಯಾವ ಲೋಕಲ್ ಪಕ್ಷನೂ ಬೆಂಬಲ ಘೋಷಿಸಲಿಲ್ಲ. ರೈತ ಸಂಘಟನೆಯವರು, ಸಿವಿಲ್ ಸೊಸೈಟಿಯವರು 1.5 ವರ್ಷ ಸತತವಾಗಿ, ಆದರೂ ಅವ್ರಿಗೆ ಮೋದಿ ನೇತೃತ್ವದ NDA ಸರ್ಕಾರ ಸೊಪ್ಪಾಗ್ಲಿಲ್ಲ. ಆದರೂ ಅವರು ಜನ ಅವರು ಮತದ ಮೂಲಕ ಅವರು ಮೋದಿ ವಿರುದ್ಧವಾಗಿ ಒಂದು ಹಕ್ಕು ಚಲಾವಣೆ ಮಾಡಿದ್ದಾರೆ ಅಂತ ಇನಿಷಿಯಲ್ ಟ್ರೆಂಡ್ಸ್ ತೋರಿಸ್ತಾ ಇದೆ. ಹಾಗಾಗಿ ಇನ್ನೂ ನಾವು ಇವಾಗಲೇ ಏನು ಹೇಳೋ ಇದನ್ನ ನಾವು ವಿಜೃಂಭಿಸೋದು ಇಲ್ಲ ಅಂದರೆ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ 2 ಗಂಟೆಯಿಂದ 3 ಗಂಟೆ ತನಕ ನೋಡೋಣ. ಕರ್ನಾಟಕದ ಭಾಗದ ಬರೋದಾದರೆ ಇನ್ನೂ 1-2 ಗಂಟೆ ತನಕ ಕಾಯ್ಬೇಕು. ಇನ್ನೂ 1 ರೌಂಡು ಕೌಂಟಿಂಗು ಮುಗ್ದಿಲ್ಲ ಮೇಡಮ್. ಯಾವ ಭಾಗದಲ್ಲೂ ನಾನು ನೋಡ್ತಾ ಇದ್ದೀನಿ, ಯಾವ 28 ಕ್ಷೇತ್ರದಲ್ಲೂ 1 ರೌಂಡು ಕಂಪ್ಲೀಟ್ ಮುಗ್ದಿಲ್ಲ. ನಮಗೊಂದು ಚಿತ್ರಣ ಬರಬೇಕು ಅಂದರೆ 2 ಗಂಟೆ ಬೇಕು. ಹಾಗಾಗಿ ನಾವು 2 ಗಂಟೆ ತನಕ ಕಾಯೋಣ ಕರ್ನಾಟಕದ ವಿಚಾರವಾಗಿ. ಉತ್ತರ ಪ್ರದೇಶದಲ್ಲಿ BJP ಅವರಿಗೆ NDA ನೇತೃತ್ವದ ಸರ್ಕಾರಕ್ಕೆ ಶಾಕಿಂಗ್ ರಿಸಲ್ಟ್ ತೋರಿಸ್ತಾ ಇದೆ ಅಂತ ನಾವು ಎಲ್ಲ ಮಾಧ್ಯಮ ಸಂಸ್ಥೆಗಳು ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ 150 ದಾಟಲ್ಲ ಅಂತಿದ್ರು. ಎಷ್ಟು ಟೈಮ್ ಇವಾಗ? 9:30 9:30 ಎಷ್ಟು ತೋರಿಸ್ತಾ ಇದೆ ಮೇಡಮ್? 220. NDA ಎಷ್ಟು ತೋರಿಸ್ತಾ ಇದೆ? 270. ನಾವು ಒಂದು ನಿಮ್ಮ ಒಂದು ನಿಮಿಷ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಿಮ್ಮ ವಾಹಿನಿಯಲ್ಲಿ ಮೊನ್ನೆ ನಾವೇ ಶೇರ್ ಪೇಟೆಗೆ ನಡೆಸುವ ಎಕ್ಸಿಟ್ ಪೋಲ್ ಅಂತ ನಾನೇ ಹೇಳಿದ್ದೆ ನಿಮ್ಮ ವಾಹಿನಿಯಲ್ಲಿ ಕೂತ್ಕೊಂಡು ಮೊನ್ನೆ ಏನಾಗ್ತಿದೆ ನೀವೇ ನೋಡ್ಬೇಕು. ಶೇರ್ ಪೇಟೆ ನಡೆಸ್ಬಿಟ್ಟು 100,000 ರೂಪಾಯಿ 2,000,000 ರೂಪಾಯಿ ಜನ ಪಂಪ್ ಮಾಡಿರ್ತಾರೆ 2 ದಿವಸಕ್ಕೋಸ್ಕರ. ಏನೋ ಬರುತ್ತೆ ದುಡ್ಡು, ಏನೋ ಸಂಪಾದನೆ ಮಾಡೋಣ, ಏನಾಗುತ್ತೆ? ಬ್ಲಡ್ ಬಾತ್ ನಡೀತಾ ಇದೆ ಮೇಡಮ್, ಶೇರ್ ಪೇಟೆಯಲ್ಲಿ ಬ್ಲಡ್ ಬಾತ್ ನಡೀತಾ ಇದೆ. ಅವಶ್ಯಕತೆ ಐತೆ, ಜೀವನದ ಜನರ ದುಡ್ಡು ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಯಾರು ಒಂದು 4-5 ಜನ, ಒಂದು 10-15 ಜನ, 20 ಜನ ಜನರ ದುಡ್ಡು ಜೊತೆ ಚೆಲ್ಲಾಟ ಆಡ್ತಿದೆ ಶೇರ್ ಪೇಟೆಯಲ್ಲಿ. ಏನಾಗ್ತಿದೆ? ಶೇರ್ ಪೇಟೆ ಸೆನ್ಸೆಕ್ಸ್ ಕಮ್ಮಿ ಆಗ್ತಾ ಇದೆ. 200,000 ಕೋಟಿ ಇವತ್ತು ಜನರು ಕಳ್ಕೋತಾರೆ ಅನ್ನೋದು ಅದು ನಾವು ನೋಡಬೇಕು. ಯಾಕಂದ್ರೆ ಎಕ್ಸಿಟ್ ಪೋಲ್ ನೋಡಿಕೊಂಡು ಯಾವುದೋ ಸರ್ಕಾರ ಬರುತ್ತೆ, ನಾನು ಯಾವುದೋ ಇವತ್ತು 10 ರೂಪಾಯಿ ಹಾಕ್ಬಿಟ್ರೆ ನಾನು ನಾಳೆ 20 ರೂಪಾಯಿ ಸಂಪಾದನೆ ಮಾಡೋ ಒಂದು ಭ್ರಮೆಯಲ್ಲೇ ಬರಬೇಕು. ರಿಯಾಲಿಟಿಲಿ ಸ್ವಲ್ಪ ನಾವೆಲ್ಲ ಸ್ವಲ್ಪ ಥಿಂಕ್ ಮಾಡೋಕ್ಕೆ. ನಾವು ಪಶ್ಚಿಮ ಬಂಗಾಳದಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೇವಲ 17 ಕ್ಷೇತ್ರಗಳಲ್ಲಿ TMC ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ನೋಡಿ, ಎಕ್ಸಿಟ್ ಪೋಲ್ ಬಂದ ಸಂದರ್ಭದಲ್ಲೂ ಕೂಡ ಷೇರು ಮಾರುಕಟ್ಟೆಯಲ್ಲೂ ಕೂಡ ಒಂದಷ್ಟು ಬಹುದೊಡ್ಡ ಏರಿಕೆಯನ್ನು ಕಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ ವಕ್ತಾರರು ಹೇಳೋ ಪ್ರಕಾರ ಬಹಳ ಮುಖ್ಯವಾಗಿ ಜನರ ಶ್ರಮದ ದುಡ್ಡಿನ ಜೊತೆ ಯಾವುದೇ ರಾಜಕೀಯ ಪಕ್ಷಗಳ ಆಟ ಆಡಬಾರದು ಅಂತ. ಅಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕಿಂತ ಮೇಡಮ್, ಅವ್ರ ಹಿಂದೆ ನಿಂತಿರುವ ಈ ಏಜೆನ್ಸಿಗಳು, ದಯವಿಟ್ಟು ಐ ಆಮ್ ಟೆಲಿಂಗ್ ಯು ಆನ್ ದ ರೆಕಾರ್ಡ್ಸ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇನ್ ಯುವರ್ TV, ಜೀವನರ ಹಾರ್ಡ್ ಅಂಡ್ ಮನಿ ಜೊತೆ ಚೆಲ್ಲಾಟ ಆಡಬಾರ್ದು. ಎಷ್ಟೊಂದು ಜನ ನನ್ನ ಮುಂದೆ ನಾನೇ ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್, ನಮ್ಮ ಸ್ನೇಹಿತರು, ನಮ್ಮ ಸಂಗಡಿಗರು ದುಡ್ಡನ್ನ ಕ್ರೆಡಿಟ್ ಕಾರ್ಡ್ ಇಂದ ಸ್ವೈಪ್ ಮಾಡ್ಬಿಟ್ಟು ಶೇರ್ ಪೇಟೆಗೆ ಮೊನ್ನೆ ಹಾಕಿದ್ದಾರೆ. ಇವೆಲ್ಲ ಅವಶ್ಯಕತೆ ಇದೆಯಾ? ಜನರ ಜೊತೆ ದುಡ್ಡನ್ನ ಸಾಲ ಮಾಡ್ಬಿಟ್ಟು ಶೇರ್ ಪೇಟೆಗೆ, ಎಕ್ಸಿಟ್ ಪೋಲ್ ನಂಬಿ ಇದು ನಡೆದಿರೋದು. ಮೊನ್ನೆ ಸಾಲ ಮಾಡ್ಬಿಟ್ಟು ಮಾರ್ಕೆಟ್ ದುಡ್ಡು, ಅವಶ್ಯಕತೆ ಇದೆಯಾ ಮೇಡಮ್? ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಇದ್ ಯಾರು ಮಾಡ್ತಿರೋದು? ಒಂದು 5-6 ಸಂಸ್ಥೆ. ಆ ಸಂಸ್ಥೆನ ನಾನು ನಿಮ್ಮ ವಾಹಿನಿ ಮೂಲಕ ನಾನು ಆಗ್ರಹ ಪಡಿಸ್ತೀನಿ, ಮುಂಬರುವ ಸರ್ಕಾರ NDA ಸರ್ಕಾರ ಆ ಸಂಸ್ಥೆಗಳನ್ನ, ಈ ಎಕ್ಸಿಟ್ ಪೋಲ್ ಸಂಸ್ಥೆಗಳನ್ನ ಬ್ಯಾನ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಬ್ಯಾನ್ ಮಾಡಬೇಕು. ಎಕ್ಸಿಟ್ ಪೋಲ್ನೇ ತೋರಿಸ್ಬಾರ್ದು, ಒಂದು ಪ್ರೀ ಪೋಲ್ ಮಾಡಬೇಕು, ಜನರ ಮುಂದೆ ಇಡಬೇಕು. ಎಕ್ಸಿಟ್ ಪೋಲ್ ಮಾಡಿಬಿಟ್ಟು ಎಂಥ ಹಗರಣಗಳಾಗ್ತಿದೆ ಅಂತ ಇದೊಂದು ಇದ್ರ ಕಡೆ ಎಲ್ಲರೂ ಚರ್ಚೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಮೇಡಮ್. ಪಾಸಿಟಿವ್ ನೋಡಿ ಮೇಡಮ್, ಪಾಸಿಟಿವ್ ನೋಟಲ್ ತಗೊಳ್ಳೋ ಕಂಪನಿಗಳು, ಅದೇ 6-7 ಕಂಪನಿಗಳ ಮೇಲೆ ಜನ ದುಡ್ಡು ಹಾಕಿದ್ದಾರೆ. ಅಗ್ರಿ ಕ್ರೆಡಿಟ್ ಕಾರ್ಡಿನ ತೆಗೆದು ಹಾಕಿದ್ದಾರೆ. ಗೆಲ್ತು ಗೆದ್ರೆ ಅಲ್ಲ ನೋಡಿ ಮೇಡಮ್, ಒಂದು ಗೆದ್ರೆ ನೋಡಿ, ಗೆದ್ರೆ ಒಳ್ಳೇದು, ಸಂತೋಷ, ಅವ್ರ ದುಡ್ಡು ಸೇಫ್ ಆಗಿರುತ್ತೆ. ಸೋತ್ರ ಏನಾಗಬೇಕು ಮೇಡಮ್? ಆಲ್ರೆಡಿ ಅವರು ಜನ ನಿರುದ್ಯೋಗ ಸಮಸ್ಯೆಯಲ್ಲಿ ಮತ್ತೆ ಬೆಲೆ ಏರಿಕೆ ಸಮಸ್ಯೆಯಲ್ಲಿ ನರಳೋಗಿದ್ದಾರೆ. ಆದ್ರೂ ಏನೋ 4 ಕಾಸು ಸಂಪಾದನೆ ಮಾಡ್ಬಿಡೋಣ, ಏನೋ ಒಂದು ಆಸೆ ಮನುಷ್ಯನಿಗೆ ಆಸೆ. ನೋಡಿ ಮೇಡಮ್, ಮನುಷ್ಯನ ಆಸೆಗೆ ದೇಶದಲ್ಲಿ ಕೇವಲ 3% ಜನ ಅಷ್ಟೇ ಸರ್ ಸ್ಟಾಕ್ ಮಾರ್ಕೆಟ್. ಅಲ್ಲ ಹೌದು ಮೇಡಮ್, ದೇಶದಲ್ಲಿ 3%, ನೀವ್ ಹೇಳ್ತಿರೋದು 100 ಸತ್ಯ. 3-4% ಮೇಡಮ್, 3-4% ಸಾಲ ಮಾಡಿ ಶೇರ್ ಪೇಟೆಗೆ ಹಾಕಿರೋರು ಜೀವಂತ ನಿದರ್ಶನಗಳು ನನ್ನ ಮುಂದೆ ಇದೆ, ನಾನು ನೋಡಿ. ಹಾಗಾಗಿ ಇದನ್ನೆಲ್ಲ, ಈ ಹಗರಣಗಳನ್ನ ನಿಲ್ಲಿಸ್ಬೇಕು.
ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಕೈಂಡ್ ಆಫ್ ಸ್ಕ್ಯಾಮ್ ಇನ್ ಎಲೆಕ್ಟ್ರಲ್ ಪಾಲಿಟಿಕ್ಸ್. ಯಾವುದು ಎಕ್ಸಿಟ್ ಪೋಲ್ ಮಾಡೋದು, ಎಕ್ಸಿಟ್ ಪೋಲ್ ಮಾಡಿಬಿಟ್ಟು ನೋಡಿ ಮೇಡಮ್ ನೀವೇ ನೋಡಿ, 300-350 ಸಿಗುತ್ತೆ ಅಂತಿದ್ರು, 220 ಬರ್ತಾ ಇದೆ. ಕಾಂಗ್ರೆಸ್ 150 ರಾಹುಲ್ ಗಾಂಧಿ ಮುಗ್ದಾಯ್ತು, ಇಂಡಿಯಾ ಅಲೈನ್ಸ್ ಮುಗ್ದಾಯ್ತು ಅಂತಿದ್ರು 220. ನಾನು ಹಂಗನ್ಬಿಟ್ಟು ಇವಾಗಲೇ ಕೂತ್ಕೊಂಡು ನನ್ನನ್ನು ಹಿಗ್ಗುತ್ತಾ ಇಲ್ಲ, ವಾಸ್ತವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಕ್ಸಿಟ್ ಪೋಲ್ ಬಗ್ಗೆ ನಾನು ಬಿಜೆಪಿ ಅವ್ರಿಗಾಗ್ಲಿ ದಳದವ್ರಿಗಾಗ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿಲ್ಲ, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಎಕ್ಸಿಟ್ ಪೋಲ್. ಎಕ್ಸಿಟ್ ಪೋಲ್ ನಡೆಸೋ ಏಜೆನ್ಸಿಗಳ ಬಗ್ಗೆ ನಾವು ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಿ, ಅದ್ರ ಬಗ್ಗೆ ಗಂಭೀರತೆ ಮಾಡಿ ಒಂದು ಕಾನೂನು ತರಬೇಕು ಮೇಡಮ್. ಕಾನೂನು ತಂದು ಎಕ್ಸಿಟ್ ಪೋಲ್ ನ ನಿಲ್ಲಿಸಬೇಕು, ಎಕ್ಸಿಟ್ ಪೋಲ್ ನ ಬ್ಯಾನ್ ಮಾಡಬೇಕು. ಅದನ್ನಿಟ್ಕೊಂಡು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ರೈಟ್ ಸರ್, ಗಾಟ್ ಇಟ್ ಮಾತಾಡ್ತೀನಿ. ಲೋಕಾ ತೀರ್ಪು 2024 ಹಂತ ಹಂತದ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಜಿ ಕನ್ನಡ ನ್ಯೂಸ್ ಇಡ್ತಾ ಇದೆ. ಎಲ್ಲ ಕಡೆ ಒಂದು ಹಾವು ಏಣಿ ಆಟ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಈ ಬಾರಿ ಸರಿಯಾದ ಸ್ಪರ್ಧೆಯನ್ನು ಕೊಡಬೇಕು ಅಂತ ಹೇಳಿ ಅವಿರತ ಶ್ರಮವನ್ನು ಹಾಕಿದೆ. ಕಳೆದ 10 ಆಡಳಿತದ ಹುಮ್ಮಸ್ಸಿನಲ್ಲಿದ್ದಂತಹ ಬಿಜೆಪಿ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅಧಿಕಾರದ ಗದ್ದುಗೆ ಏರಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನದ ನಡುವೆ ಜನಾದೇಶ ಏನಿದೆ ಅನ್ನುವಂತಹ ಕ್ಷಣಕ್ಷಣದ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀವಿ ಬ್ರೇಕ್ನ ನಂತರ. ಲೋಕಾ ತೀರ್ಪು 2024 ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಬೆಳಗ್ಗೆ 6 ಆರಂಭ ಆಗಿದೆ. 7:45 ಸುಮಾರಿನಿಂದಲೇ ಅಂಚೆ ಮತಗಳ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಯಿತು. 8:30 ನಂತರ ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಹಾವು ಎಣಿಯಾಟ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಒಂದು ಕಡೆ ಬಿಜೆಪಿ ಇದ್ರೆ ಮಗದೊಂದು ಕಡೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ರೈಟ್, ಪಂಜಾಬ್ ಲೋಕಸಭಾ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಎನ್ ಡಿ ಎಗೆ ಭಾರಿ ಹಿನ್ನಡೆಯಾಗಿದೆ. ಬಹಳ ಮುಖ್ಯವಾಗಿ ಈ ಫ್ಲಕ್ಚುಯೇಷನ್ನ ಕೊಂಚ ಅರಿತ ಹಾಗೆ ಕಾಣ್ತಾ ಇದೆ ನೋಡಿ. ಬಹಳ ಮುಖ್ಯವಾಗಿ ಬಿಜೆಪಿ ಅಂದ ಸಂದರ್ಭದಲ್ಲಿ 10 ಆಡಳಿತದ ನಡುವೆ ಮುಂದಿನ 5 ಅವಧಿಯಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂತಹ ಅವಿರತ ಶ್ರಮ. ಇಂಡಿಯಾ 7 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. INDIA ಒಕ್ಕೂಟ, ಮೈತ್ರಿಕೂಟ ಆರಂಭ ಆದಾಗಲೂ ಕೂಡ ಅಲ್ಲೊಂದಷ್ಟು ಕಪ್ಪೆ ಜಿಗಿತ ನಾವು ನೋಡ್ತಾ ಇದ್ವಿ. ಒಂದು ಪಕ್ಷದ ನಾಯಕರು ಬಂದರೆ ಮತ್ತೊಂದು ಪಕ್ಷದ ನಾಯಕರು ಬರ್ತಾ ಇರಲಿಲ್ಲ. ಅಲ್ಲೇನೋ ಬೇಡಿಕೆ ಮತ್ತು ಷರತ್ತುಗಳ ನಡುವಿನ ಹಗ್ಗ ಜಗ್ಗಾಟ ಮುಂದುವರ್ತಿತ್ತು. ಆದರೆ ಅಂತಿಮವಾಗಿ ಆ ಮೈತ್ರಿಕೂಟದ ಸಮನ್ವಯ ಸಭೆ ಆಯಿತು ನೋಡಿ. ಆ ನಂತರದ ಬದಲಾವಣೆಗಳು ರೋಚಕ ಅಂತಲೇ ಹೇಳಬಹುದು. ಮೊನ್ನೆ ಮಮತಾ ಬ್ಯಾನರ್ಜಿ ಮಾತಾಡೋ ಸಂದರ್ಭದಲ್ಲೂ ಕೂಡ ಆ ಸಭೆಯಲ್ಲಿ ನಾನು ಭಾಗಿಯಾಗಿಲ್ಲ ಅಂದರೂ ನನ್ನ ಹೃದಯ ಅಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಆಗಲೇ ಮಹೇಶ್ ಗೌಡರು ಉಲ್ಲೇಖ ಮಾಡ್ತಾ ಇದ್ದ ಹಾಗೆಯೇ ಇದು ಬಿಜೆಪಿ ವಿರುದ್ಧದ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ವಿರುದ್ಧವಾಗಿ INDIA ಒಕ್ಕೂಟ ಒಂದು ರೀತಿ ಕಟಿಬದ್ಧರಾಗಿ ನಿರ್ಧಾರ ಕಾಣ್ತಾ ಇದೆ. ಗುಜರಾತ್ ಲೋಕಸಭಾ ಚುನಾವಣೆಯ ಇಂಚಿಂಚು ಮಾಹಿತಿ. NDA 22 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. INDIA ಒಕ್ಕೂಟ ಅಂದಾಗ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಬಹಳ ಮುಖ್ಯವಾಗಿ ಕಾಯ್ದುಕೊಳ್ತಾ ಇದೆ. ದೇಶದಾದ್ಯಂತ ಇವತ್ತು ಚುನಾವಣೆಯ ಫಲಿತಾಂಶ ಇರೋದ್ರಿಂದಾಗಿ ಬೇರೆ ದೇಶಗಳು ಕೂಡ ವಿಶೇಷವಾಗಿ ವಿದೇಶದಲ್ಲಿ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಯಾರ ಅಧಿಕಾರದ ಚುಕ್ಕಾಣಿಯನ್ನು
ಇದ್ರ ಮೇಲೆ ಬೇಡ ನಮಗೆ, ಯಾಕಂದ್ರೆ ಎರಡು ಮೂರು ಸೀಟ್ ಗೆದ್ರೆ ಆ ಪಕ್ಷಕ್ಕೆ ಬಂದಂತ ಬಲನೂ ಹೌದು, ಆ ಮೈತ್ರಿಕೂಟಗಳ ಮೇಲೆ ಪರಿಣಾಮ ಬೀರತ್ತೆ. ಆದ್ರೆ ಆ ಕಳ್ಕೊಂಡಂತ ಸ್ಥಾನಮಾನಗಳನ್ನ ಎಲ್ಲಿ ಅದನ್ನ ಸರಿದೂಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ತಿರ್ಗಾ ಬಲ ಬರುತ್ತೆ. ಮೇಡಮ್, ರಾಜಕೀಯ ಪಕ್ಷ ಯಾಕೆ ಒಂದು ಎಂ ಪಿ ಕ್ಷೇತ್ರದಲ್ಲಿ ಏಳು ಎಂಟು ಕ್ಷೇತ್ರಗಳಲ್ಲಿ ಎಂ ಪಿ ಇದ್ರೆ ಎಂ ಪಿ ಕ್ಷೇತ್ರದಲ್ಲಿ ಎರಡು ಮೂರರಲ್ಲಿ ಕಾಂಗ್ರೆಸ್ ಇರುತ್ತೆ, ಎರಡರಲ್ಲಿ ಅವ್ರ ಪಕ್ಷ. ಮೇಡಮ್, ರಾಷ್ಟ್ರೀಯ ಚುನಾವಣೆಯ ಸಂದರ್ಭದ ಬಂದಾಗ ಆ ಪಕ್ಷ ಆ ಮತದಾರರು ತೆಗೆದುಕೊಳ್ಳತಕ್ಕಂಥ ವಿಧಾನಸಭಾವಾದ ಕ್ಷೇತ್ರಗಳಲ್ಲಿ ಮುಂದೆ ಬಂದ್ಬಿಡ್ತಾರೆ. ಇನ್ನು ಹೇಳ್ತಾರಲ್ಲ ಯಾವ ಏಣಿ ಆಟ, 2,000, 3,000, 308, 408, 58,000. ಮೇಡಮ್, 58,000 ಲೀಡ್ ಇರೋದನ್ನ ಸ್ವಲ್ಪ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. 8,000 ಈಗ ನೋಡಿ, ಯಾವಾಗಲೇ ಹಿನ್ನಡೆ ಅಂತಿತ್ತು ಕೇಂದ್ರದಲ್ಲಿ, ಈಗಾಗಲೇ ಮುನ್ನಡೆ ಅಂತ ಬಂತು. 7,000, 8,000, 10,000 ಒಂದು ಬೂತಲ್ಲಿ ಬಂದ್ಬಿಡುತ್ತೆ. ಡಿಜಿಟ್ ನೋಡಿ ಅಲ್ಲಿ ನಮ್ಮ ಸ್ಕ್ರೀನ್ ಮೇಲೆ NDA 297, INDAA 214. ಮೇಡಮ್, ಕೊನೆ ಗಳಿಗೆಯಲ್ಲಿ ಇವಾಗ ನೀವು ಇದಕ್ಕೆ ಬಂದ್ರೆ ಯಾವುದಕ್ಕೆ ಚುನಾವಣೋತ್ತರ ಫಲಿತ NDAಗೆ 195 ಕೊಟ್ಟರು ಫಲಿತಾಂಶಗಳು ಉಂಟು. ಪ್ರಿಡಿಕ್ಷನ್ನಲ್ಲಿ 195 ಕೊಟ್ಟಿದ್ದಾರೆ NDAಗೆ, INDAಗೆ. ನಮಗೆ 330 ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಯಾವುದೋ ನಮಗೂ ಒಂದು ಯಾವುದೋ ಒಂದು 295 ಕೊಟ್ಟಿದ್ದಾರೆ ಯಾವುದೋ ಒಂದು ಸಮೀಕ್ಷೆ. ನಾವು ಮೇಡಮ್ ಯಾರು ಅಲ್ಲಿಗೆ ಹೇಳುತ್ತಿಲ್ಲ. ನಾನು ಅದನ್ನು ಯಾತಕ್ಕೆ ನಿಮಗೆ ಇದನ್ನು ಹೇಳ್ತು ಅಂದರೆ, ಮೇಡಮ್ 195 214 20 ಸೀಟ್ ಡಿಫ್ರೆನ್ಸು. ಅದು ಅಂದರೆ ಆ ಸಮೀಕ್ಷೆಗೆ ಹತ್ರ ಹತ್ರನೇ ಹೋಗ್ತಾ ಇದೆ. ನಮ್ಮದು 330 ಪ್ಲಸ್ 298 ಯಾವೋ ಲೋಯೆಸ್ಟ್ ಸಮೀಕ್ಷೆನೂ 298 ಕೊಟ್ಟಿದ್ದಾರೆ. 295 ಅಂದರೆ ಯಾವುದೋ ಒಂದು ಸಮೀಕ್ಷೆಗೆ ಈ ಒಂದು ಫಲಿತಾಂಶಗಳು ಹತ್ತಿರ ಹತ್ತಿರ ಪ್ಲಸ್ ಆರ್ 10% ಮೈನಸ್ ಹೆಚ್ಚು ಕಮ್ಮಿ ಇದೇ. ನಾನು ಆ ರೀತಿ ಹೋಗ್ತಾ ಇದ್ದೀನಿ. 400 ಕೊಟ್ಟಂತ ಫಲಿತಾಂಶಕ್ಕೂ ಇದಕ್ಕೂ 50 ಡಿಫ್ರೆನ್ಸ್ ಬಂದ್ಬಿಟ್ರೆ ಅದು ಕಷ್ಟ ಅನ್ಸುತ್ತೆ. ಬಟ್ ಯಾವುದೋ 10 ಫಲಿತಾಂಶಗಳಲ್ಲಿ 1-3-4 ಫಲಿತಾಂಶಗಳು ಎಲ್ಲೋ ಒಂದು ಕಡೆ ಸಮೀಕ್ಷೆಗೂ ಮತ್ತೆ ಫಲಿತಾಂಶಕ್ಕೂ ಒಂದು 10% ವೇರಿಯೇಷನ್ ಅಲ್ಲಿ ಫಲಿತಾಂಶಗಳು ಸಮೀಕ್ಷೆಗಳು ಯಾವಾಗ್ಲೂ ಕೂಡ ಕರಾರು ಹಾಕು ಅಂತ ಹೇಳಕ್ಕಾಗಲ್ಲ. ಇಟ್ ಇಸ್ ನಾಟ್ ಎಕ್ಸಾಕ್ಟ್, ಇಸ್ ಇಟ್ ಎಕ್ಸಿಟ್. ಎಕ್ಸಾಕ್ಟ್ಲಿ ರೈಟ್. ಹಾಗಾಗಿ ನಾನು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಒಟ್ಟು ಆಮೇಲೆ ಚುನಾವಣೆ ಎನ್ನತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಡೆಯತಕ್ಕಂಥದ್ದೇ ಚುನಾವಣೆ. ಸೂಪರ್. ಹಾಗಾಗಿ ನಾನು ವ್ಯಕ್ತಿಗತವಾಗಿ ನೀವು ಚುನಾವಣೆ ಮದುವೆಯಲ್ಲಿ ಎಷ್ಟೇ ಟೀಕೆ ಮಾಡಿ ನಾವೇನು ತಪ್ಪಿಲ್ಲ, ಟೀಕೆ ಟಿಪ್ಪಣಿಗಳು ಸಹಜ, ಒಪ್ಪಲೂಬೇಕು, ಉತ್ತರನೂ ಕೊಡಬೇಕು. ರೈಟ್. ಹತ್ತು ವರ್ಷ ದೆಹಲಿಯಲ್ಲಿ ಆಡಳಿತ ಮತ್ತು ಗ್ಯಾರಂಟಿ ಬಂದಾಗಲೂ ಕೂಡ ನಮ್ಮ ಮಾದರಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ರಿ. ರೈಟ್. ನಾವು ಚುನಾವಣೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಕೋರ್ಟ್ನಿಂದ ಪರ್ಮಿಷನ್ ತಗೋಬಂದು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತಹ ಸಂದರ್ಭಗಳು ಬಂದಿರೋದ್ರಿಂದಾಗಿ ಇದೆಲ್ಲವನ್ನು ದೆಹಲಿ ಜನ ಕೂಡ ಗಮನಿಸ್ತಾ ಇರ್ತಾರೆ. ಇದು ಪರಿಣಾಮ ಬೀರಲ್ವಾ? ಮೇಡಮ್, ನಮ್ದೇನು ಅನ್ಸಲ್ಲ ಆ ಥರ ಬೀಳತ್ತೆ ಅಂತ. ಏನಕ್ಕಂದ್ರೆ ನಮ್ದು ಒಂದು ಎಂ ಪಿ ಇರಲಿಲ್ಲ. ಇವಾಗ ನಮಗೆ ಕಡಿಮೆ ಅಂದ್ರೆ 4-5 ಸೀಟ್ ನಾವು ಗೆಲ್ಲೇ ಗೆಲ್ತೀವಿ ಅಂತ ನಮ್ಗೆ ಇವಾಗಲೂ ಕಾನ್ಫಿಡೆಂಟ್ ಇದೆ. ಅದು ನಮ್ಮ ಜಯಾನೇ. ಏನಕ್ಕಂದ್ರೆ ಎಲ್ಲಿ 1 ಇರಲಿಲ್ಲ, ಅಲ್ಲಿ 5 ತಗೊಂಡು ಬಂದಿದೀವಿ ಅಂದ್ರೆ ನಮ್ಮ ಜಯಾನೇ. ಅಲ್ಲಿ BJP ಯೋಚನೆ ಮಾಡಬೇಕು ಏನಕ್ಕೆ ನಾವು ಸೋತಿದ್ದೀವಿ ಅಂತ. 100% ಯೋಚನೆ ಮಾಡಲೇಬೇಕು. ಏನು ಜನ ಕೊಡೋ ತೀರ್ಪಿಗೆ ನಾವು ತಲೆ ಬಗ್ಸ್ತೀವಿ, ಇವರು ತಲೆ ಬಗ್ಸ್ಲೇಬೇಕು. ಯಾರು ಪ್ರಧಾನಿ ಆಗ್ತಾರೋ ಅವ್ರಿಗೆ ಶುಭಾಶಯಗಳು ಕೊಡೋದು ಎಲ್ಲ ಪಕ್ಷದವರು ಮಾಡೇ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ತೀವಿ. ಅದಕ್ಕೆ ನಾವು ಎಲ್ಲೂ ಇವರು ಪ್ರಧಾನಿ ಆದರೂ ಅಂತ ವಿರೋಧನೂ ಮಾಡೋಕ್ಕಾಗಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಜೈಲು ಹೋಗಿರೋದು, ಜೈಲು ಹೋಗಿಲ್ಲ, ಅವ್ರು ಜೈಲು ಕಳಿಸಿರೋದು, ಎಲ್ಲೂ ಪ್ರೂಫ್ ಆಗಿಲ್ಲ. ಅವ್ರು ಮಾಡಿದಾರ ಹಗರಣಗಳು ಅಂತ ಎಲ್ಲಾದರೂ ಒಂದು ಪ್ರೂಫ್ ತೊಗೊಂಡು ಬಂದಿದ್ದಾರೆ, ಇಲ್ಲ ಆಗಿಲ್ಲ, ಇವರು ಆಟಗಳು ಏನು ಮಾಡಿದ್ರು ಮಾಡಿದ್ದಾರೆ, ಅದಕ್ಕೆ ಜಯ ಸಿಗಲ್ಲ ಇವ್ರಿಗೆ ಖಂಡಿತ. ಡೆಲ್ಲಿ ಜನ ಅಂತೂ ನಮ್ಮ ಕೈ ಬಿಡಲ್ಲ. ಡೆಲ್ಲಿ ಪಂಜಾಬ್ ನಾವು ಗೆಲ್ಲೇ ಗೆಲ್ತೀವಿ. ಅದರಾದ್ಮೇಲೆ ಅದ್ರ ಪರಿಣಾಮಗಳು ಏನಂತ ಮುಂದೆ ದಿನಗಳಲ್ಲಿ ಗೊತ್ತಾಗುತ್ತೆ. ಮೇಡಮ್, ರೈಟ್. ಮಹೇಶ್ ಕೋಲ್ ಮೇಡಮ್, ಫಸ್ಟ್ ಸ್ಲಾಟ್ ಇನ್ನೇನು ಮುಗಿತಾ ಬಂದಿದೆ ತಮ್ಮ ಮಾಧ್ಯಮದಲ್ಲಿ. ನಾನು ಒಂದು ಎರಡು ನಿಮಿಷ ಮಾತನಾಡಿ ಮುಗಿಸ್ತೇನೆ. ದೆಹಲಿ ರಾಜಕಾರಣದಲ್ಲಿ 7 ಸೀಟ್ಗಳಿದೆ, ಅದರಲ್ಲಿ 6 ಸೀಟನ್ನು ಈಗ ಆಲ್ರೆಡಿ ಏನು ನಮ್ಮ NDA ಒಕ್ಕೂಟ
ಮುನ್ನೋಟವನ್ನ ನೀವು ನೋಡಬಹುದು ಇಲ್ಲಿ. ಇಲ್ಲಿ ಇವತ್ತು ಹೊಸ ಸರ್ಕಾರ ರಚನೆ ಆದ ತಕ್ಷಣ ನೀವೇ ಹಾಕ್ತೀರಿ ನಾಗಾಲೋಟದಲ್ಲಿ ಸೆನ್ಸೆಕ್ಸ್ ಜಿಗಿತ ಬರ್ದ್ ಮಾಡಿಕೊಳ್ಳಿ. ಇವತ್ತು ಆಫ್ಟರ್ 4 o'clock ಅಲ್ಲಿ ಇವತ್ತು ಯಾರ್ಯಾರು ಈ ದೇಶದಲ್ಲಿ 3% ಜನ ಇವತ್ತು ಹೂಡಿಕೆಯನ್ನ ಮಾಡಿದ್ದಾರೆ ದೇಶದಲ್ಲಿ, ಅವರೆಲ್ಲರೂ ಸಂತೋಷವಾಗಿರ್ಬೋದು. ಲಾಭ ಖಚಿತ, ಖಂಡಿತ ಲಾಭ ಖಚಿತ. ಇವತ್ತು ನಾನು ಅದನ್ನ ಸಾರ ಸಗಟಾಗಿ ಹೇಳ್ತೇನೆ. ಜೊತೆಗೆ ಇವತ್ತೇನು 28 ರಾಜ್ಯಗಳಲ್ಲಿ ಮತ್ತೆ 7 ಏನು ದ್ವೀಪಗಳಲ್ಲಿ ಇವತ್ತು ನಾವು ಎಲೆಕ್ಷನ್ ಮಾಡ್ತಾ ಇದೀವಿ. ಈ ಎಲ್ಲಾ ಒಂದು ಒಟ್ಟಾರೆಯಾಗಿ ತೆಗೆದುಕೊಂಡ್ರೆ ಮೋದಿಜಿಯವರು ಸಂತೋಷದಲ್ಲಿ 4 ಗಂಟೆಯ ನಂತರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಒಂದು ಮಾತನ್ನ ಹೇಳ್ಬಿಡ್ತೀನಿ ಮೇಡಮ್. ಆಫ್ಟರ್ 4 o'clock ಕರ್ನಾಟಕದ ಸರ್ಕಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೇಂದ್ರದ ಕಡೆ ಬೆಟ್ ಮಾಡಬೇಡಿ, ಅಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಬರುತ್ತೆ. 4 ಗಂಟೆ ನಂತರ ನಾಳೆ ಬೆಳಿಗ್ಗೆಯಿಂದ ನಿಮ್ಮ ಕರ್ನಾಟಕದ ಸರ್ಕಾರವನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ. ಇದ್ರ ಕಡೆ ಗಮನ ಹರಿಸಿ, ಇದ್ರ ಕಡೆ ಗಮನ ಹರಿಸಿ. ಅಲ್ಲ, ಇದ್ರ ಕಡೆ ಗಮನ ಹರಿಸಿ. ನಿಮ್ಮ ಗಾಜಿನ ಅರ್ಥ ಆಯ್ತಾ? 36 ಸೀಟ್ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ, ಅದು ಉಳಿಸ್ಕೊಳ್ಬೇಕಂತ ಯಾವ ತರ ಅಂತ ನೀವೇ ನೋಡ್ಕೊಂಡ್ರೆ ನಾವೇ ಮಾಡಕ್ಕಾಗುತ್ತೆ. ನಿಂತ್ಕೊಂಡು ನೀವೇ ಕಲ್ ನೋಡ್ರೆ ಅಲ್ಲ, 8-10 ಕ್ಷೇತ್ರಗಳಲ್ಲಿ ಬಹಳ ಕುತೂಹಲ ಇದೆ. ಕರ್ನಾಟಕದಲ್ಲಿ ನೋಡಿ ನೋಡಿ ಸಿಸ್ಟರ್, ಒಂದ್ ಕಡೆ ಹೇಳ್ಬಿಡ್ತೀನಿ. ಇವರು ಇವ್ರು ಸೋಲ್ತೀವಿ ಅಂತ ಗೊತ್ತಿದ್ದೆ ಇಲ್ಲಿ ಮಿನಿಸ್ಟರ್ ಮಕ್ಕಳಿಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ. ಮಕ್ಕಳಿಗೆ ಘೋಷಣೆ ಮಾಡ್ತಾರೆ, 8-13 ಜನ ಸಚಿವರು ಮಕ್ಕಳು ನಿಂತ್ಕೊಳ್ತಾರೆ. ಯಾಕೆ ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ ಕಾಂಗ್ರೆಸ್ ಗೆ ಏನಾದ್ರ ಬುಷ್ ಕೊಡ್ಬಿಡೋಣ ಅಂತ. ಇವತ್ತಿಗೂ ಸಹ ಮುಸ್ಲಿಮರ ತುಷ್ಟೀಕರಣ ಅದನ್ನ ಮಾಡ್ಕೊಂಡು ಬರಲಾಗಿ ಇವತ್ತು ಈ ಸ್ಥಿತಿ ಬಂದಿದೆ. ಕಾಂಗ್ರೆಸ್ 100 ಬಂದಿದ್ ನಿಂತಿದೆ 3 ಸಾರಿಯಿಂದ. ಓಕೆನಾ, ಬಿಡಿ ಇದನ್ನ ಇನ್ ಮುಂದೆ. ಆದ್ರೆ ಇವತ್ತು ಸತ್ಯ ಹೇಳ್ತೇನೆ, ಮೋದಿಜಿಯವ್ರಿಗೂ ಒಂದು ಗೊತ್ತಿದೆ, ಯಾವಾಗ ತ್ರಿವಳಿ ತಲಾಖ್ಗೆ ಒಂದು ಅಂತಿಮ ಮುದ್ರೆಯನ್ನ ಒತ್ತಿದ್ರು ಎನ್ ಡಿ ಎ ಸರ್ಕಾರ, ಇವತ್ತು ಮುಸಲ್ಮಾನ ನನ್ನ ಸಹೋದರಿಯರು ಸಹ ಇವತ್ತು ಎನ್ ಡಿ ಎ ಗವರ್ಮೆಂಟ್ಗೆ ಓಟನ್ನ ಚಲಾಯಿಸಿದ್ದಾರೆ ನೆನಪಿರ್ಲಿ. ನಾವಿವತ್ತು 300 ಸೀಟನ್ನ ಗಡಿದಾಡ್ತಾ ಇದೀವಿ ಅಂದ್ರೆ ಸಹೋದರಿಯಾಗಿ ನಿಮ್ಗೆ ಹೇಳ್ತೀನಿ, ಮುಸ್ಲಿಮರ ಹೆಣ್ಣು ಮಕ್ಕಳು ಸಹ ನಮ್ಗೆ ಓಟ್ ಮಾಡಿದಾರೆ ಈ ಬಾರಿ. ಹಂಗಾರೆ ಮೋದಿ ಹವಾ ಇದೆ ಅಂತ ಆಯ್ತು. ಖಂಡಿತ ಇದೆ, 300 ಸೀಟಲ್ಲಿ ಮುಸ್ಲಿಮರ ಹೆಣ್ಣು ಮಕ್ಕಳ ಓಟು ಸಹ ಇದೆ. ಯಾಕೆ ಅಂತ ಹೇಳಿದ್ರೆ ತ್ರಿವಳಿ ತಲಾಖಿಂದ ಅನುಭವಿಸುತ್ತಿದ್ದಂತ ನೋವುಗಳಿಗೆ ಉತ್ತರ ಸಿಕ್ಕಿದೆ ಮೋದಿಜಿಯವರಿಗೆ. ರೈಟ್, ಗಾಟ್ ಇಟ್, ಗಾಟ್ ಇಟ್. ಮಾತಾಡ್ತೀನಿ ಮಹೇಶ್ ಗೌಡ್ರೆ. ಲೋಕತೀರ್ಪು 2024 ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಜೀ ಕನ್ನಡ ನ್ಯೂಸ್ ಹಂತ ಹಂತವಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾವು ಏಣಿಯಾಟ ಮುಂದುವರೆದಿದೆ. ಇಡೀ ವಿಶ್ವದ ಚಿತ್ತ ಭಾರತದ ತನ್ನಿಟ್ಟಿದೆ. ಕರ್ನಾಟಕದ ಲೋಕಸಭಾ ಚುನಾವಣೆಯ ಫಲಿತಾಂಶದತ್ತ ಕೂಡ ಕರ್ನಾಟಕದ ಜನ ಗಮನ ಹರಿಸಿದ್ದಾರೆ. ಬಹಳ ಮುಖ್ಯವಾಗಿ ಭಾರತದ ಆ ಪ್ರಧಾನಿ ಗದ್ದುಗೆಯನ್ನು ಯಾರು ಹೇಳ್ತಾರೆ ಎನ್ನುವಂತಹ ಕುತೂಹಲವನ್ನು ಹುಟ್ಟು ಹಾಕಿರುವಂತಹ ಲೋಕಸಭಾ ಚುನಾವಣೆಯ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ ಪುಟ್ಟ ವಿರಾಮದ ನಂತರ.